ಕಾಲೇಜ್ ಹೋಗ್ತಾ ಇದೀನಿ ನೋಡಿದ್ರೆ ಗೊತ್ತಾಗಲ್ವಾ ಸ್ಕೂಲಕ್ಕೆ ತಾನೇ ಹೋಗೋದು ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂತೀಯ ಏನ್ ತಂದಿದೆ ತಿಂಡಿ ಅದೇನೋ ನಮ್ಮ ಡ್ಯಾಡಿ ಮಾಡ್ಕೊಟ್ಟಿದ್ದಾರೆ ಕೇಳಿದ್ರೆ ಉಪ್ಪಿಟ್ಟು ಅಂದ್ರು ಅದರಲ್ಲಿ ಉಪ್ಪು ಇಲ್ಲ ಖಾರನೂ ಇಲ್ಲ ಯಾಕೆ ನಿಮ್ಮ ಮಮ್ಮಿ ಇಲ್ವಾ ಇದಾಳಂತೆ ಅದೆಲ್ಲಿದ್ದಾಳೋ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮಮ್ಮಿದು ಡ್ಯಾಡಿದು ಡೈವರ್ಸ್ ಕೇಸ್ ಆ ಡೈವರ್ಸ್ ಅಂದ್ರೆ ಏನು ಡೈವರ್ಸ್ ಅಂದ್ರೆ ನನಗೂ ಗೊತ್ತಿರಲಿಲ್ಲ ನಮ್ಮ ಅಜ್ಜಿ ಹೇಳಿದ್ರು ಮಮ್ಮಿನೂ ಡ್ಯಾಡಿನೂ ಜಗಳ ಮಾಡ್ಕೊಂಡು ಮಮ್ಮಿನ ಓಡಿಸ್ಬಿಡೋದು ಹೌದು ಕಣೆ ಸತೀಶಾ ಬಾಕಂದ ಮಮ್ಮಿ ನನ್ನ ಬಂಗಾರ ಸರಿಯಾಗಿ ಊಟ ಮಾಡ್ತಿದ್ಯೇನೋ ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ ನಾನು ಇದ್ದಿದ್ರೆ ಬೇಯಿಸಿ ಹಾಕ್ತಿದ್ದೆ ನಾನು ಯಾವ ತಪ್ಪು ಮಾಡಿಲ್ಲ ಕಣೋ ನನ್ನ ನಿಮ್ಮಪ್ಪ ಓಡಿಸ್ಬಿಟ್ರು ಮಮ್ಮಿ ಎಲ್ಲೋಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವಳು ಯಾಕೆ ಬರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೀನು ಅವಳನ್ನ ಡೈವರ್ಸ್ ಮಾಡಿದೀಯಾ ಬೆಂಡೆಕಾಯಿ ಗೊಜ್ಜು ಮಾಡಿದೀನಿ ನಾನೇನು ಬೆಂಡೆಕಾಯಿ ಗೊಜ್ಜು ಬದನೆಕಾಯಿ ಪಲ್ಯ ಕೇಳ್ತಾ ಇಲ್ಲ ಮಮ್ಮಿ ಮಮ್ಮಿ ಮಮ್ಮಿನ ಕರ್ಕೊಂಡು ಬಾ ಅಂತ ಹೇಳ್ತಾ ಇದೀನಿ ಮೀನಾ ಮಕ್ಕಳು ಮಕ್ಕಳಾಗೆ ಇರಬೇಕು ಮಿತಿ ಮೀರಿ ಮಾತಾಡಬಾರದು ನಿನಗೆ ಸಲಗೆ ಜಾಸ್ತಿ ಆಗೋಯ್ತು ಮಮ್ಮಿ ಮಮ್ಮಿ ಅಂದ್ರೆ ನೀನು ಮಾರ್ಕೆಟ್ ಅಲ್ಲ ಸಿಗ್ತಾಳೆ ಹೋಗಿ ಎತ್ಕೊಂಡು ಬರಕ್ಕೆ ಬರ್ತಾಳೆ ನಿಧಾನವಾಗಿ ಅಲ್ಲಿವರೆಗೂ ಕಾಯ್ಬೇಕಪ್ಪ ಬಾ ಊಟ ಮಾಡು ಮೀನಾ ಬಾರೆ ಊಟ ಮಾಡು ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ ಬಿಡು ಎದ್ದೇಳೆ ಊಟಕ್ಕೆ ಈಗ ನೀನ್ ಬರ್ತೀಯ ಇಲ್ವೋ ಮೀನಾ ಮಿಸ್ಟರ್ ಮೂರ್ತಿ ಮಕ್ಕಳು ಮನಸ್ಸು ಬಹಳ ಮೃದು ಅವ್ರ ಹತ್ರ ನೀವು ಒರಟಾಗಿ ನಡ್ಕೋಬಾರ್ದು ಅದರಲ್ಲೂ ಇವಳಿರೋ ಪರಿಸ್ಥಿತಿಲಿ ನೀವು ಯಾವಾಗಲೂ ನಗ್ನಗ್ತಾನೆ ಇಟ್ಕೋಬೇಕು ಅರ್ಥವಾಯ್ತಾ ಟೇಕ್ ಕೇರ್ ಆಫ್ ದ ಚೈಲ್ಡ್ ಸಾರಿ ಪುಟ್ಟ ನಾನು ನಿಮಗೆ ತುಂಬಾ ಭಯಪಟ್ಟೆ ನೋಡು ಟಿಫನ್ ಬಾಕ್ಸ್ ಅಲ್ಲಿ ಊಟ ಇಟ್ಟಿದ್ದೀನಿ ಊಟ ಮಾಡಬೇಕು ಗೊತ್ತಾಯ್ತಾ ಯಾಕೆ ಮೀನ ನೆನ್ಪಿಟ್ಟೆ ಅಲ್ಲಿ ನೋಡು ಡ್ಯಾಡಿ ಎಷ್ಟು ದೊಡ್ಡ ಗಣಪತಿ ಹೋಗಿ ಆ ನಿನ್ ಗಣಪತಿ ಕಾಸ ಕೊಡ್ಬಾ ಡ್ಯಾಡಿ ಗಣಪತಿಗೆ ಯಾಕೆ ದುಡ್ಡು ಆ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ನಕ್ಕೆ ಹಾಗಾದ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ತಿನ್ಬಹುದಲ್ಲ ಏಯ್ ನಿನ್ ತಲೆಹಟ್ಟೆ ಜಾಸ್ತಿ ಆಯ್ತು ಹೋಗು ದೇವರ್ಸಿ ಬಡ್ಡಿ ಮಗ ದುಡ್ಡಿನ ದುರಹಂಕಾರ ಹೇಗೋಗ್ತಿದೆ ನೋಡು ಈ ದೇವರ ಮೇಲೆ ಕಾರಾಕ್ಷಾನೆ ಅವನು ಶಿಕ್ಷೆ ಆಗದೆ ಇರೋದಿಲ್ಲ ಏನಮ್ಮ 30 ಡೇಸ್ ಅಲ್ಲಿ ಮಮ್ಮಿ ಬರ್ತಾಳ ಶುರು ಮಾಡಿದಲ್ಲಮ್ಮ ಮತ್ತೆ ನೀನು ಮಲಗಕ್ಕೆ ಬಿಡಲ್ಲ ಸುಮ್ಮನೆ ಕೇಳ್ದೆ ಅಷ್ಟೇ ಹೌದಾ ಪುಟ್ಟ ಮಲ್ಕೊಮ್ಮ
ಡ್ಯಾಡಿ ಏನಮ್ಮ ಮಮ್ಮಿ ಯಾವುದು ಫೋಟೋ ಇಲ್ವಾ ಆ ಫೋಟೋ ಫೋಟೋ ಅಯ್ಯೋ ದೇವರೇ ನಮ್ಮ ಅಪ್ಪನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ बड़ी मकल के कार नंबर नोट मे मगुन बनी पोलिस कंप्लेंट अल कई काल मुरी तुटीन दिमाको ना कई सिक्रे क्यार बड़ी ಲೋಫರ್ ಅಂದಿದ್ದು ನಾನೇ ನಾಲ್ಗೆ ಕೆಲಸಕ್ಕೆ ಬರಲ್ಲ ಹುಷಾರ್ ಹಾಸ್ಪಿಟಲ್ ಹೋಗು ಟಿಕೆಟ್ ಬಿಸಾಕಮ್ಮ ಮುಖದ ಮೇಲೆ ನಡಿ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋಣ ಏಯ್ ಗಾಯ ಆಗಿರೋದು ಅವಳಿಗೆ ಅವಳೇ ಸುನ್ನಿದಾಳೆ ನೀನೇ ಆ ಗಂಟ ಹಾಕೋತೀಯ ಹೂಗಾಡಿ ತುಂಬಾ ಸುಸ್ತಾಗಿರಬೇಕು ಜ್ಯೂಸ್ ಕುಡಿ ಅಯ್ಯೋ 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 ಎಷ್ಟೊಂದು ದುಡ್ಡು ಹುಟ್ಟದಾಗಿಂದ ನೋಡೇ ಇರಲಿಲ್ಲ ನೀನು ಪೊಲೀಸು ಬೇಡ ನಿನ್ನ ಕಂಪ್ಲೇಂಟು ಬೇಡ ಹೋ ನಿಂತ್ಕೊಳ್ಳಮ್ಮ ಹೋಗಯ್ಯೋ मूर्ति और सहवास निम्ग बेड और फैमिली तुम्बा डेंजर डेंजर अंद्रे और एन टिक 20 फैक्ट्री इट्कोंडिदारा और 420 अवळु केळोदिक्के और इब्बर अण्णंद्रे कारण ಏನು ಮಾಡ್ತಾ ಇವನು ಅಮ್ಮವರು ಬೆಳಿಗ್ಗೆ ಗ್ರೌಂಡ್ ನಲ್ಲಿ ಜಾಗಿಂಗ್ ಮಾಡಬೇಕಾದ್ರೆ ನಾಳೆಯಿಂದ ಇಲ್ಲಿ ಬರಬೇಡಿ ಅಂತ ಆ ಗ್ರೌಂಡ್ ಬೆಲೆ ಎಷ್ಟು ನಾನು ಮಾರಕಟ್ಟಿಲ್ಲ ನನಗೆ ಬೇಕು ಬೇಕೇ ಬೇಕು ನನ್ನ ತಂಗಿಗೆ ಒಂದು ವಸ್ತು ಇಷ್ಟ ಆದ್ಮೇಲೆ ಅದು ನನಗೆ ಬೇಕೇ ಬೇಕು ಅದೇನಿದೆಯೋ ವಿಚಾರಿಸಿ ಚೆಕ್ ಕೊಟ್ಟು ಕಳಿಸು ಆಯ್ತು ನಾನು ಅದನ್ನ ಕೊಡಲ್ಲ ಏಯ್ ಕೊಡಲಿಲ್ಲ ಅಂದ್ರೆ ನೀನು ಬದುಕಿರಲ್ಲ अय्यो बिता इले नोड़ ऐने मीसे बंद नीड्रेड्रेड्रे याक्रे हर गलाटी मतदाप यार नाना सरग नोड़े एलूगे अल रही सुम्न नन लव लेटर बरदू तले के इवड़ सिनिमा पार्क होटल एल सले नानि लव मंताल नन गति ऐन हौदा बेड़म हेलाबेड़म ನಮ್ಮಂತ ಹುಡುಗರಿಗೆ ಹುಚ್ಚಿಡಿತಮ್ಮ ಹುಚ್ಚು ಏಯ್ ಈ ಗ್ರೌಂಡ್ ನನಗೋಸ್ಕರ ನಮ್ಮ ಅಣ್ಣ ಕೊಡ್ಸಿರೋದು ನಾಳೆಯಿಂದ ಇಲ್ಲಿ ಯಾರಾದರೂ ಕಾಲಿಟ್ರೆ ನಿಮ್ಮ ಕೈ ಕಾಲು ಮುರಿಸ್ಬಿಡ್ತೀನಿ ಗೆಟ್ ಔಟ್ ಬನ್ರೆ ಯಾಕಮ್ಮ ಓ ಯಮ್ಮ ಓ ಯಮ್ಮ ಚಂಬರ ಪೋಸು ಯಾಕಮ್ಮ
ಓಯಮ್ಮ ಓಯಮ್ಮ ಕೊಬ್ಬಿದ ಕೋಳಿ ನೀನಮ್ಮ ಓಯಮ್ಮ ಓಯಮ್ಮ ಚಂಪದ ಕೋಸು ಯಾಕಮ್ಮ ಜ್ಯೂಸ್ ಕುಡಿ ಬಂದ್ರ ಗೊತ್ತಿಲ್ಲ ಏನೋ ಯಾರನ್ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ನೋಡ ಹೆಂಗ್ ಬಾಯ್ ಬಿಡಿಸ್ತೀನಿ ಈಗ ಬೆಳಿಗ್ಗೆ ಅಮ್ಮವರು ಜಾಗಿಂಗ್ ಮಾಡುವಾಗ ನಾನೇ ನಾನೇ ಏನಾ
ನನಗೆ ಬರೀ ಟಿವಿ ರಿಪೇರಿ ಮಾಡಕ್ಕೆ ಬರುತ್ತೆ ಅಂತ ತಿಳ್ಕೊಬೇಡ. ನಿಮ್ಮಂತ ಸಿಕ್ಕರೆ ನೆಟ್ಟು ಬೋಲ್ಟ್ ಕಳಿಸಿ ಬಿಸಾಕ್ಬಿಡ್ತೀನಿ. ಹೋಗಿ ಹೇಳ ಅವಳಿಗೆ. ನಮಸ್ಕಾರ. ನಮಸ್ಕಾರ. ನಮ್ಮ ಮನೇಲಿ ಟಿವಿ ಕೆಟ್ಟ ಹೋಗಿದೆ, ಇಲ್ಲಿಗೆ ತಗೊಂಡ್ ಬರ್ರೆ, ಮಾಡ್ಕೊಡ್ತೀನಿ. ಆಗೋದಿಲ್ಲ, ನೀವೇ ಅಲ್ಲಿಗೆ ಬರ್ಬೇಕು. ಆಗಲ್ರಿ, ನನ್ ಬೇಕಾದಷ್ಟು ಕೆಲಸ ಇದೆ. ತಂದಿಡಿ, ಒಂದ್ ವಾರ ಆದ್ಮೇಲೆ ಬಂದ್ ತಗೊಂಡೋಗಿ. ಒಂದ್ ವಾರನ? ಅಯ್ಯೋ, ಇವತ್ತು ಪಾಕಿಸ್ತಾನ ಇಂಡಿಯಾ ಒನ್ ಡೇ ಮ್ಯಾಚ್. ನಮ್ ಟಿವಿ ಸರೋಗ್ಲಿಲ್ಲ ಅಂದ್ರೆ ನಮ್ ಯಜಮಾನರು ನನ್ನ ಕಚ್ಚಿ ಬಿಡ್ತಾರೆ. ಬನ್ನಿ ಸ್ವಾಮಿ, ಅಲ್ಲೇ ಹೋಗೋಣ. ಒಂದ್ ವಾರ ಬನ್ನಿ ಸ್ವಾಮಿ, ನೀವು ಬನ್ನಿ ಸ್ವಾಮಿ. ಹುಬ್ಳಿ ಅಂಗಡಿ ಕಡೆ ನೋಡ್ಕೊ, ಆಮೇಲೆ ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ನೋಡ್ಕೋತಾರೆ, ನೀವು ಕೂತ್ಕೊಳ್ಳಿ ಸ್ವಾಮಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಒಳಗೆ. ಇದೇನು ಮನೇನೋ, ಅರಮನೇನೋ? ಅರಮನೇನೆ ಬಾ, ಅದಿರ್ಲಿ. ಟಿವಿ ಎಲ್ಲಿದ್ಯಪ್ಪ? ಒಳಗಡೆ ಇದೆ, ತೋರಿಸ್ತೀನಿ ಬಾ. ಎಷ್ಟೋ ಜನಕ್ಕೆ ಮಲ್ಗಕ್ ಮನೆ ಇಲ್ದೆ ಮರದ ಕೆಳಗಡೆ ಬಿದ್ದಿರ್ತಾರೆ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಜಾಗ ವೇಸ್ಟ್ ಆಗ್ತಿದೆಯಲ್ಲಪ್ಪ. ಇದು ನಮ್ಮ ಯಜಮಾನ ಅಮ್ಮನ ರೂಮ್, ಅದು ಟಿವಿ ರಿಪೇರಿ ಮಾಡಬೇಕಾಗಿರೋದು ಅದನ್ನ. ಇಲ್ಲಿ ಬೇರೆ ಏನಾದರೂ ಮುಟ್ಟಿದ್ರೆ ಕೈ ಕಾಲು ಹುಷಾರ್, ಮುಗಿದ ಮೇಲೆ ಅಲ್ಲಿಗೆ ಬಾ, ಕಾಸು ಕೊಡಿಸ್ತೀನಿ. ತುಂಬಾ ಬಡವರು ಅಂತ ಕಾಣಿಸುತ್ತೆ, ಅದಕ್ಕೆ ಇಷ್ಟೊಂದು ಚಿಕ್ಕ ಮನೇಲಿದ್ದಾರೆ. ಮಮ್ಮಿದು ಯಾವುದು ಫೋಟೋ ಇಲ್ವಾ? ಫೋಟೋ ಫೋಟೋ ಎಲ್ಲಿ ಹೋದ್ಲಿ ಇವಳು? ಪಾರು, ಲಾಂಡ್ರಿಯಿಂದ ಬಟ್ಟೆ ಎಲ್ಲ ಬಂತೇನೆ, ಇನ್ನೂ ಇಲ್ಲ. ಏ ಕೊಬ್ಬಿದ ಕೋಳಿ, ನೀನಾ? ಯು ರಾಸ್ಕಲ್, ನನ್ ರೂಮ್ವರೆಗೂ ಬಂದ್ಯಾ? ನೀನ್ ಕರೆಸ್ದೆ ನಾನ್ ಬಂದೆ. ಮನೆ ಹಳಿ, ಏನೇ ಮಾಡ್ತಾ ಇದೀಯ ನೀನು? ನನ್ನ ಬೀದಿಲೆಲ್ಲ ಓಡಾಡ್ಸಿ ಅವಮಾನ ಮಾಡ್ತಾ ಇಲ್ಲ ನೀನು? ಹುಡುಗಿರ್ ತಂಟೆಗೆ ಬಂದ್ರೆ ಏನಾಗತ್ತೆ ಅಂತ ಇವತ್ ನಾನ್ ನಿಂಗೆ ತೋರಿಸ್ತೀನಿ. ಹೆಲ್ಪ್ ಮೀ ಅಣ್ಣ, ಅಣ್ಣ ಪ್ಲೀಸ್ ಬೇಗ ಬಾ. ಏನಾಯ್ತು ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ. ಹೇಳ್ತಿದ್ದೀನಿ, ನನ್ ಮಾತು ಕೇಳಿ, ನಾನು ಅವಳು ಬಟ್ಟೆ ಹಾಕಿಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಮಗು ನಿದ್ದೆ ಮಾಡ್ಬಿಡುತ್ತೆ. ಈ ಕಾಯಿಲೆ ಹೀಗೆ ಬಿಟ್ರೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ತಮಾ ಪೇಷಂಟ್ಗೆ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ. ಮಿಸ್ಟರ್ ಮೂರ್ತಿ, ನನ್ನನ್ನು ಕೇಳಿದ್ರೆ ಈ ಸಿಟಿ ಪೊಲ್ಯೂಷನಿಂದ ದೂರ ಒಂದೆರಡು ವರ್ಷ ಎಲ್ಲಾದರೂ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ. ಇದಕ್ಕಿಂತ ಒಳ್ಳೆ ಮೆಡಿಸನ್ ಯಾವುದೂ ಇಲ್ಲ.
ಇದು ಪ್ರಕೃತಿ. ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಪ್ರಕೃತಿ ಅದೇ. ಹಾಗಂದ್ರೆ ಏನು ಅಂತ? ಹಾಗಂದ್ರೆ ಇದು ನಮಗೆಲ್ಲ ಅನ್ನ ಕೊಡೋ ತಾಯಿ. ಹೌದಾ? ಹಾಗಾದ್ರೆ ಇದು ನಮ್ ತರನೇ ಮಾತಾಡುತ್ತಾ? ಮಾತಾಡುತ್ತೆ. ಹಾಗಾದ್ರೆ ಮಾತಾಡ್ಸು ನೋಡೋಣ. ನೀನೇ ಮಾತಾಡ್ಸು. ನೀನೇ ಮಾತಾಡ್ಸು ಡ್ಯಾಡಿ. ಸುಂದರಿ ಜಗದಾಸಿರಿ ಸೌಖ್ಯವೇ, ಹೇ ವನರಾಣಿಯ ಕುಲಮಾತೆಯೇ ಕುಶಲವೇ. ಹಸಿರಲೆ ಓ ಚಿಗುರಲೆ ನೀ ಮಾತಾಡ ಮರಿಕೋಗಿಲೆ. ಓಹೋ ಗಿರಿ ಸುಂದರಿ ಜಗದಾಸಿರಿ ಸೌಖ್ಯವೇ, ಹೇ ವನರಾಣಿಯ ಕುಲಮಾತೆಯೇ ಕುಶಲವೇ. ಹೆಸರಿಗೆ ಕೀರ್ತಿನಿ ಕವಿಗಳ ಬಸಿರಿನ ಕವನಕ್ಕೆ ಸ್ಫೂರ್ತಿನಿ. ಮೇಘವು ಕರಗಲು ಮಳೆ ಹನಿಯಾಗಲು ನಿನ್ನಿಂದ ಹಸುವಿನ ಪೈರದು ಬೀಗುತ ತೋರಿದೆ ಆನಂದ. ಯವತಃ ಸೌಭಾಗ್ಯವೇ ಜನಿಸಿದೆ ಇಲ್ಲಿನ. ಓಹೋ ಗಿರಿ ಸುಂದರಿ ಜಗದಾಸಿರಿ ಸೌಖ್ಯವೇ, ಹೇ ವನರಾಣಿಯ ಕುಲಮಾತೆಯೇ ಕುಶಲವೇ. ಜೊತೆಯಲಿ ಬೇಸರ ಮರೆಯುತ್ತ ನಲಿವನು ಬದುಕಲಿ. ಚಿಲಿಪಿಲಿ ಧನಿಗಳು ಕಲರವ ನದಿಗಳು ಆಹಾ, ಎದೆಯಲ್ಲಿ ಹರಿದಿದೆ ಸಂತಸ ಚಿಲುಮೆಯು. ಓ ಧನ್ಯನ ಕರುನಾಡಿನ ಮಣ್ಣಿದು ಪಾವನ. ಸೌಖ್ಯವೇ, ಹೇ ಹೇ ವಂದನಾ.
ನಮಸ್ಕಾರ ಸ್ವಾಮಿ. ನಮಸ್ಕಾರ. ಏನಾಗ್ಬೇಕಿತ್ತು? ನಾವು ಈ ಊರು ಹೊಸಬ್ರು. ಏನಿಲ್ಲ, ಆ ಮರದಲ್ಲೇನು ಕಟ್ಟಿದಾರಲ್ಲ, ಏನದು? ಅದು ಹರಕೆ. ಮನಸ್ಸಿನಲ್ಲಿ ಒಳ್ಳೆದನ್ನ ನೆನೆಸ್ಕೊಂಡು ಭಯಭಕ್ತಿಯಿಂದ ಕಟ್ಟಿದ್ರೆ ಅದು ನೆರವೇರುತ್ತೆ. ಕೇಳ್ದಾಗ ಸಾಲ ಕೊಡ್ಬೇಕು, ನಾನು ಕಾಸು ಕೊಟ್ಟಾಗ ಈಸ್ಕೋಬೇಕು. ಮದ್ಯ ಏನಾರ ಬಾಯಿ ನೋಡಿ. ಯಾಕೆ ಹಾಗೆ ನೋಡ್ತಿದ್ದೀರ? ಯಾವೂರು? ಮೈಸೂರು. ಇಲ್ಲೇನ್ ಕೆಲಸ? ಏನಿಲ್ಲ, ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಚೆನ್ನಾಗಿವೆ ಅಂತ ಹೇಳಿದ್ರು, ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಇಳ್ಕೊಳಕ್ಕೆ ಒಂದ್ ಜಾಗ ಕೊಡ್ತೀರಾ? ಹಂಗೆಲ್ಲ ಬಂದ್ ಬಂದವ್ರಿಗೆಲ್ಲ ನಮ್ಮ ಹಳ್ಳಿಲಿ ಬಿಟ್ಕೊಳಕ್ ಆಯ್ಕಿಲ್ಲ, ಬೇರೆ ಯಾವ್ದಾರ ಜಾಗ ನೋಡ್ಕೋವಾಗ. ಏನ ತಿಪ್ಪೇಸ? ಏನ ಮೈಸೂರಿಂದ ಬಂದವನಂತೆ, ಉಳ್ಕೊಳಕ್ ಜಾಗ ಬೇಕಂತೆ. ನಮ್ಮ ಹಳ್ಳಿ ಏನ್ ಧರ್ಮ ಚತುರ್ವ ನೋಡಿ, ಇಲ್ಲಿ ಈರಜ್ಜಿ ಅಂತಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ಯಾಕೆಂದ್ರೆ ಅವ್ರ ಮೊಮ್ಮಗ ನಾನು ಒಂದೇ ಸ್ಕೂಲಲ್ಲಿ ಓದ್ದವರು, ನಾವಿಬ್ರು ಕ್ಲಾಸ್ಮೇಟ್ಸು. ಈರಜ್ಜಿ ಬೋರಜ್ಜಿ ಕತೆ ಎಲ್ಲ ಬೇಡ, ಮೊದ್ಲು ನಿನ್ ಕತೆ ಹೇಳು. ಯಾಕಂದ್ರೆ ಈ ಊರು ತುಂಬಾ ಸಾಂಪ್ರದಾಯಿಕ ಊರು, ಕುಲ ಗೋತ್ರ ಗೊತ್ತಿಲ್ಲ ಇರೋರ್ನ ಈ ಊರ್ನಾಗ ಬಿಟ್ಕೊಳಕಿಲ್ಲ, ಮುಖ್ಯವಾಗಿ ಮದ್ವೆ ಆಗಿರ್ಬೇಕು. ಸುಮ್ಕಿರೋ ಮಗ ಇಲ್ವಾ, ಮದ್ವೆ ಆಗ್ದೆ ಇರ್ತದ? ಸರಿ, ಇರೋವೋ ಇಲ್ಲಣೋ? ನಮ್ಮ ಅಮ್ಮಿನ ಅವರು ಊರ್ಗ್ ಹೋಗಿದ್ದಾರೆ, ಬರೋದು 20 ಡೇಸ್ ಆಗುತ್ತೆ. ಬೇಕಾದ್ರೆ ಫೋಟೋ ತೋರಿಸ್ತೀನಿ. ಯಾವ ಊರ್ಗ ಹೋಗವಳೆ? ಯಾಕ ಹೋಗವಳೆ? ಭಾರಿ ಯೋಗ್ಯರು, ನ್ಯಾಯ ಮಾತಾಡ್ತವ್ರೆ. ಕಂಡಿಲ್ವಾ ನಿಮ್ ಯೋಗ್ಯತೆನ? ನಾನು ಪಾಪ ಊರಿಗೆ ಒಬ್ಬ ಹೊಸಬ ಬಂದ್ರೆ ಅವನ್ ಹಾಕೊಂಡು ತಿಳಿತಾ ಇದ್ರಲ್ಲ ಮೂದೇವಿಗಳ. ನಡಿರೋ ನಡಿರೋ ಆಚೆ ನಡಿರೋ ನಡಿರೋ. ನಿನಗ್ ಬೇರೆ ಹೇಳ್ಬೇಕಾ? ಹೋಗ ಆಚೆ ಹೋಗು. ಏನೋ ಹಾ ಕೆಕ್ಕಿಸ್ಕೊಂಡ್ ನೋಡ್ತಾ ಇದ್ಯಾ? ಕಣ್ಬಿಟ್ಟೆ ಕಿತ್ತಾಕ್ಬಿಟ್ಟೆ ಹೋಗು. ಹೋಗು ಅಂದ್ರೆ ಏನಪ್ಪ? ನೀನ್ ನಮ್ಮ ಮಾದೇವನ ಗೆಳೆಯನ? ಹೌದು. ನಾನು ಅವ್ರ ಅಜ್ಜಿ. ನೀರಜ್ಜಿ? ಅಜ್ಜಿ ಅಜ್ಜಿ. ಎದ್ದೇಳಪ್ಪ ಎದ್ದೇಳಪ್ಪ, ಎಷ್ಟು ವಿನಯಪ್ಪ ನಿನಗೆ. ಅಜ್ಜಿ ನೀನ್ ಸಿಕ್ಕಿದ್ದು ದೇವ್ರು ಸಿಕ್ಕದಾಗತ್ತೆ ಅಜ್ಜಿ. ಪಾಪ ಮನೆಗೆ ಹೋಗೋಣ. ಪಾಪ ಬಾ ಬಾ ನೋಡು, ನಾನು ಈ ಮನೇನ ನನ್ನ ಮೊಮ್ಮಗನಿಗೋಸ್ಕರ ಕಟ್ಸಿದ್ದು. ಅವನು ಯಾವ್ದೋ ಪಟ್ಟಣದ ಹುಡುಗಿನ ಕಟ್ಕೊಂಡು ಬೊಂಬಾಯಿಗೆ ಎದ್ದು ಬಿಟ್ಟ. ಈ ಮುದ್ಕಿ ಇದ್ದಾಳ ಸತ್ಲ ಅಂತ ನೋಡೋಕು ಬರ್ಲಿಲ್ಲ, ಒಂದು ಕಾಗದನು ಬರೀಲಿಲ್ಲ, ಎಲ್ಲ ನನ್ನ ಹಣೆ ಬರ. ನೋಡು ನನಗೆ ನನ್ನ ಮೊಮ್ಮಗ ಹೇಗೋ ನೀನು ಹಾಗೆ ಅಪ್ಪ. ಈ ಮನೇಲಿ ಎಷ್ಟು ದಿವಸ ಬೇಕಾದ್ರೂ ಸುಖವಾಗಿರ್ಬೋದು. ಏನ್ರಲ್ಲ, ಈ ಊರಲ್ಲಿ ನಿಮ್ಮಿಬ್ರದ್ದು ಗಲಾಟೆ ಜಾಸ್ತಿ ಆಗ್ಬಿಟ್ಟೈತೆ. ಏನ್ ಮಾಡಿದ್ರು ಇವರು? ಇವರಿಬ್ರು
ಮರಕ್ಕೆ ಕತ್ತಿ ಯಾರಿಗೂ ಕಾಣದಂಗೆ ಕಾಯಿ ಕಿತ್ತವ್ರೆ. ಹೌದೇನ್ರೋ ಮಕ ಏನ್ ನೋಡ್ತಿರೋ ಮಾತಾಡಿ. ನಾವೇನು ಕಾಯಿ ಕೇಳಕ್ ಮರ ಹತ್ತಲಿಲ್ಲ, ಮತ್ತೇನು ಕಾಯಿ ಇಡಕ ಹತ್ತಿದ್ರಿ? ಸುಮ್ಕಿರಲ್ಲ, ನಿಮ್ಮೆಲ್ಲ ಯಾಕೆ ಕಿಸಿತೀರಾ? ಹೇಳ ಹೇಳೋ ನೈ ಹೇಳ್ಬಿಡ್ಲ ಬೇಡ ಕಣ್ಣ. ನೀ ಸುಮ್ಕಿರ್ಲ, ನೀ ಹೇಳ. ಹೇಳಿದ್ಮೇಕೆ ಒದಿ ಬರ್ದು ನೀನೇನಾದ್ರೂ ಹೇಳಿದ್ರೆ ನಾನ್ ಚಾಡ್ಸೋದಿತ್ತೀನಿ. ಈಗ ನೀವ್ ಹೇಳ್ದೆ ಹೋದ್ರೆ ಈಗ ನಿಮ್ಮಿಬ್ಬರಿಗೂ ನಾನ್ ಚಾಡ್ಸ್ ಹೋದ್ಬಿಡ್ತೀನಿ. ಹೇಳೋ ಲೈ ಅವ್ರ ಅಷ್ಟೊಂದು ಕೇಳ್ಕೊತಾವ್ರ ಹೇಳಲಿಲ್ಲ ಅಂತಂದ್ರೆ ಹೆಂಗ ಗೌಡ್ರೆ? ನಾವು ಮರದ ಮೇಲೆ ಹತ್ತಿದ್ದು ಯಾಕೆ ಅಂತಂದ್ರೆ ನಾವು ಮರದ ಮೇಲೆ ಹತ್ತಿದ್ದು ನೀವು ರಾಜಮ್ಮನ್ ಕರ್ಕೊಂಡು ಬೇಲಿ ಒಳಗ್ ಹೋದ್ರಲ್ಲ ಒಳಗಡೆ ಏನ್ ಮಾಡ್ತಿದ್ದೀರಾ ನೋಡೋಣ ಅಂತ ಮರ ಹತ್ತಿದ್ದ. ಎಲ್ಲ ಮಂಗ್ಮಯ ಆಗ್ಬಿಟ್ರಲ್ಲ. ಕತ್ತರಿಸ್ಬಿಡ್ತೇನೆ ರಾಜರ ವಂಶ ಕಣೆ ನಮ್ದು. ಒಬ್ಬ ರಾಜ ಯಾವ್ದನ್ನ ಎಷ್ಟೊತ್ತಲ್ಲಿ ಬೇಕಾರೋ ಅನ್ಬೋಸ್ಬೋದು. ಊಟ ಮಾಡದೆಯಾ ಮಲಕೋಬಾ? ಅದನ್ನಾದ್ರೂ ಪ್ರೀತಿಯಿಂದ ಹೇಳ್ಬಾರ್ದಾ? ನಾನು ಮಾತಾಡೋದೇ ಹಾಗೆ ಬಾರೆ. ನಮ್ ಟಿವಿ ಅಂಗಡಿ ಯಜಮಾನ್ರು ಹೋಗ್ಬಿಟ್ರಂತೆ ಅಜ್ಜಿ. ಅಯ್ಯೋ ಪಾಪ, ಏನಾಗಿತ್ತು ಅವ್ರಿಗೆ? ತುಂಬಾ ಆರೋಗ್ಯವಾಗಿದ್ರು ಅಜ್ಜಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಮಗನ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಜ್ಜಿ. ಆಗ್ಲಪ್ಪ. ಸ್ವಾಮಿ, ಅಮ್ಮ ಅವ್ರ ಜಾತಕದ ಪ್ರಕಾರ ಈ ತಿಂಗಳು ಕಂಕಣ ಬಲ ಇದೆ. ಕಂಕಣ ಬಲಾನ? ಉಮಾಗ, ನಿಮ್ಗೇನಾರು ತಲೆ ಕೆಟ್ಟಿದೆಯನ್? ಸ್ವಾಮಿ, ನಮ್ಮ ತಲೆ ಕೆಡಬಹುದು, ಜಾತಕ ಕೆಡೋದಿಲ್ಲ. ಈ ತಿಂಗಳು ಅಮ್ಮ ಅವ್ರ ಮದ್ವೆ ಆಗ್ಲೇಬೇಕು. ಮದ್ವೆನ ನೀವ್ ಮಾಡ್ಕೋತೀರಾ? ಅಣ್ಣ, ನಾ ಪಿಕ್ನಿಕ್ ಹೋಗ್ಬಿಡ್ತೀನಿ. ಬಾಯ್ 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 ಅಣ್ಣ. ಬಾಯ್ ಬಾಯ್. ಸ್ವಾಮಿ, ದೂರದ ಪ್ರಯಾಣ ತುಂಬಾ ಅಪಾಯ, ಹಾಗಂತ ಜಾತಕ ಹೇಳ್ತಿದೆ. ದಯವಿಟ್ಟು ಹೋಗ್ಬೇಡಿ ಅಂತ ಹೇಳಿ. ಈಗ ಅವಳ ಹತ್ರ ಉಗಿಸ್ಕೊಂಡಿದ್ ಸಾಲ್ದಾ? ಯಾಕ್ರಿ ಹಿಂಸೆ ಕೊಡ್ತೀರಿ? ನಮ್ಗಿದ್ರಲ್ಲ ನಂಬಿಕೆ ಇಲ್ರಿ. ದಯವಿಟ್ಟು ನನ್ನ ಮಾತು ಕೇಳಿ. ಯಾವ್ದಕ್ಕೂ ಅಮ್ಮವ್ರನ್ನ ಹೋಗ್ಬೇಡಿ ಅಂತ ಹೇಳಿ. ಮನೆ ಕೆಲಸದವಳು ಮನೆ ಬಿಸಿಲು ತಲೆ ಹಾಕ್ಬಾರ. ಬಚ್ಚಲ ಮುಸುರೆ ಇದೆ, ತೊಳಿ ಹೋಗು. ರಾಯರೇ, ತಪ್ಪಾಗಿ ತಿಳ್ಕೋಬೇಡಿ, ನಾವು ತಲತಲಾಂತರದಿಂದ ನಿಮ್ಮರು. ಪುರೋಹಿತರೆ, ಜಾತಕ ಇಲ್ಲಿದೆ ಇಲ್ಲಿ, ಅದನ್ನ ಯಾರು ಓದಕ್ಕ ಹೋಗ್ ನಿನ್ ಕೆಲಸ ನೋಡಿ. ಸ್ಪೀಡ್ ಇದ್ರೆ ಕಣೆ ಥ್ರಿಲ್ ಸಿಗೋದು. ನಿನ್ ಯಾರು ಹೇಳ್ತಾರೆ, ತುಂಬಾ ಹಠ ಕಣೆ.
ಬೇಡಿ. ಇದರ ಮುಖ ತುಂಬಾ ವಿಕಾರವಾಗಿದೆ, ಯಾರು ಅಂತ ಗುರುತೇ ಸಿಗ್ತಾ ಇಲ್ಲ. ರೀ ಪುರೋಹಿತರ, ಕಂಕಣ ಬಲ ಇದೆ ಅಂದ್ರಲ್ರಿ, ಈ ತಿಂಗಳು ಮದುವೆ ಆಗತ್ತೆ ಅಂದ್ರಲ್ರಿ, ಶ್ರಾದ್ದ ಶ್ರಾದ್ದ ಮಾಡ್ತಿದ್ದೀನಿ ಶ್ರಾದ್ದ. ನನ್ನ ತಂಗಿ ಉಮಾ ಮಿಂಚುಳಿತಾರೆ, ಈ ಮನೆ ತುಂಬಾ ಓಡಾಡ್ಕೊಂಡಿದ್ರು, ದಿನಕ್ಕೆ ಬಂದ್ಸಲ ಅಣ್ಣ 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 ಹೋಗ್ ಬರ್ತೀನಿ ಅಂದ್ರು, ಯಾಕೋ ಬರ್ಲಿಲ್ಲ? ನಿನ್ಗೇನಾದ್ರು ಹೇಳಿದ್ಲ? ನನ್ಗೇನು ಹೇಳಿಲ್ಲ ಕಣೋ. ಅಳ್ಬಾರ್ದು ಅಳ್ಬಾರ್ದು, ಅದ್ರೊಳ ಅಪ್ಪಕ್ಕೆ ಶಾಂತಿ ಸಿಗಲ್ಲ, ಅಳ್ಬಾರ್ದು. ಆದ್ರೆ ನನ್ನ ಕೈನಲ್ಲಿ ಅಳ್ದೆ ಇರೋಕಾಗ್ತಿಲ್ಲ, ದೇವ್ರೇ ನನಗೆ ಯಾಕಿಂತ ತಂಗಿನ ಕೊಟ್ಟೆ. ಬಂದಿರೋ ಈ ಯೂರಿಯಾ ಪಾರಿಯಾ ಈ ಗೊಬ್ಬರಗಳು ನಂಬ್ಕೊಂಡು ಬೆಳೆ ಇಟ್ಟರೆ ದೇವರೇ ಗತಿ ಕಣೋ. ಹೌದೌದು, ಒಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಬೆಳೆ ಕಾಣ್ಬೇಕಾದ್ರು. ಇದೇ ಕ್ಲ ಇಲ್ಲೇ ನಿಂತ್ಬಿಟ್ಟೆ. ನೋ ಏನ್ಲ ಅದು ಬಂಡೆ ತಾ ಬಿದ್ದಿರೋದು? ಏನ ಗೊತ್ತಲ್ಲಪ್ಪ, ನಡಿ ನೋಡವ ನಡಿ ನಡಿ. ಇವಳು ನಮ್ಮ ಮೂರು ತಪ್ಪು ನಿಂಡ್ರಲ್ವಾ, ಹಿಡ್ಕೊಳ್ಳ. ಒಂದು ನಿಮಿಷ ಅಜ್ಜಿ, ಆ ಹುಡುಗಿ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಏನಾಗಿದೆ? ಅವಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಅವಳು ಬದುಕಿರೋದೇ ಹೆಚ್ಚು. ಅಯ್ಯೋ ಶಿವನೆ, ನನಗನ್ಸುತ್ತೆ ಬಹುಶಃ ಅವಳಿಗೆ ಹಳೆ ನೆನಪುಗಳು ಯಾವುದೂ ಇಲ್ಲ ಅಂತ. ಇನ್ನೇನಿದೆ ನೋಡೋಣ, ನೀವು ಹೆದರ್ಕೋಬೇಡಿ, ಅವಳಿಗೆ ಪ್ರಜ್ಞೆ ಬರಲಿ. ಆ ದೇವರಿದ್ದಾರೆ, ಯಾವುದಕ್ಕೂ ಅವಳನ್ನ ಸೂಕ್ಷ್ಮವಾಗಿ ನೋಡ್ಕೊಳ್ಳೋದು ಒಳ್ಳೆ. ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ? ಅವನ್ ಯಾವಾಗ ಬರ್ತಾನೋ, ಇವಳು ನೋಡಿದ ಮೇಲೆ ಏನ್ ಆಗ್ತಾನೋ. ಅಜ್ಜಿ,
ನನಗನ್ಸುತ್ತೆ ಬಹುಶಃ ಅವಳಿಗೆ ಹಳೆ ನೆನಪುಗಳು ಯಾವುದೂ ಇಲ್ಲ ಅಂತ. ಮಮ್ಮಿ ಮಮ್ಮಿ ನೀನು ಇಷ್ಟಿನ ಎಲ್ಲಿ ಹೋಗಿದ್ದೆ? ನೀ ಇಷ್ಟಿನ ಎಲ್ಲಿ ಹೋಗಿದ್ದೆ? ನೀನ್ ಯಾರು? ನಾನು ನಾನು ನೀನು ನೀನು ಮೀನಾ ನಿನ್ ಮಗಳು ನೀನು ಅವಳಮ್ಮ. ಏ ಅಜ್ಜಿ ಅಮ್ಮ ಅಲ್ಲ ಮಮ್ಮಿ. ಅದೇ 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 ನಾನು ನಿಮ್ಮ ಅಜ್ಜಿ. ಅಜ್ಜಿ ಬಾ ಅಮ್ಮ ಕೈಕಾಲು ತೊಳ್ಕೊಳ್ವಂತೆ. ತುಂಟಿ ನೀನು ಇಲ್ಲೇ ಇರು. ಅರೆ ಏನು ಯೋಚನೆ ಮಾಡ್ತೀಯ ಬಾ. ನಟಸ್ಕೋ ಬಂದೆ? ಅವನ್ ಮುಂದೆ ಓಡ್ತಿದ್ದ, ನಾನು ಅವನಿಂದ ಓಡ್ ಬತ್ತಿದ್ದೆ. ಅದ್ನೇ ಯಾಕೆ ಅಂತ ಕೇಳ್ತಾ ಇರೋದ್ ನಾನು. ಅವನ್ ಮುಂದೆ ಓಡೋತಿದ್ದಣ, ಅವನಿಂದ ನಾನ್ ಓಡ್ ಬತ್ತಿದ್ದಣ. ಅಯ್ಯೋ ಅದನ್ನೇ ಯಾಕೆ ಅಂದೆ. ಅಯ್ಯೋ ನಿಂಗ್ ಹೇಳಕ್ ಬರಕಿಲ್ಲ ಸುಮ್ಕಿರು. ನಾನು ಹೇಳ್ಬಿಡ್ಲಾ? ಹೇಳು ಹೇಳು. ನಾನ್ ಮುಂದೆ ಓಡೋಗ್ತಾ ಇದ್ನ, ಇವನ್ ಹಿಂದೆ ಓಡ್ ಬತ್ತಾ ಇದ್ದ ಅಷ್ಟೇ. ಅಯ್ಯೋ ನನ್ಗೆ ಈಗ ಬತ್ತಿರೋ ಕೋಪಕ್ ನಿಮ್ ಇಬ್ಬರು ಬಡ್ದಾಕ್ತಿದ್ದೀನಿ. ಹಲೋ ನೋಡೋಣ ಅಮ್ಮತೆ. ಹೇಳ್ಬೇಡ ಕಣ, ಹೇಳ್ಬೇಡಣ. ಇಷ್ಟೇ ಕಣ ವಿಷಯ ಹೇಳು. ಇವ್ರ ಮುಂದೆ ಓಡ್ ಬರ್ತಿದ್ನಾ? ನಾನ್ ಹಿಂದೆ ಓಡ್ ಬಂದ. ಅಯ್ಯೋ ನೀನ್ ಇಬ್ರು ಸೇರ್ಕೊಂಡ್ ನನ್ ತಲೆನಾ? ಎಲ್ಲ ಅವ್ರು ಎಲ್ಲ ಅವ್ರ ಇಬ್ರು ಅಣ್ಣ. ವಸುದ್ದಿ ವಸುದ್ದಿ. ಏನದು? ನಾಕಾಣಿ ಕೊಡು, ಹೇಳ್ತೀನಿ. ಕೊಟ್ರೇನ ಹೇಳೋದ ನೀನ? ತಗ ಏನ್ ಹೇಳು. ಮತ್ತೆ ನಿನ್ ಹೆಂಡ್ರು ಊರಿಗೆ ಬಂದವಳೆ. ನನ್ ಹೆಂಡ್ರ ಇವನೊಬ್ಬ ಲೂಸ್. ಅಜಿ ಮೂರ್ತಿ, ನಿನ್ ಹೆಂಡತಿ ಎಷ್ಟು ಮುದ್ದಾಗವಳು, ಒಳ್ಳೆ ಬೆಣ್ಣೆ ಆಗಿದ್ದಾಳೆ ನೋಡಕ್ಕೆ. ಎರಡು ಕಣ್ಣು ಸಾಲದು. ಮೀನಾ ಅಂತೂ ಅವರಮ್ಮನ್ನ ಬಿಡ್ತಾನೆ ಇಲ್ಲ, ಹಾಗೆ ಅಂಟ್ಕೊಂಡ್ಬಿಟ್ಟಿದ್ದಾಳೆ. ಹೋಗ್ ಮಾತಾಡ್ಸು. ಡ್ಯಾಡಿ ಮಮ್ಮಿ ಬಂದ್ಬಿಟ್ಲು. ಬಾಮ್ಮ ನಾವಿಬ್ರು ಎಮ್ಮೆ ತೊಳೆಯೋಣ. ಬೇಡ ಬಿಸ್ಕೆಟ್ ತಿನ್ನ. ಬಿಸ್ಕೆಟ್ ತಿನ್ಬೇಕಾ? ನೀನಿನ್ನು ಬದುಕಿದೀಯಾ? ನೀನಿನ್ನು ಬದುಕಿದೀಯಾ? ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ಇಲ್ಲಿಗೆ? ನಿನ್ನನ್ನ ಕೇಳ್ತಿರೋದು ಯಾಕೆ ಬಂದೆ ಇಲ್ಲಿಗೆ ಅಂತ. ನಿನ್ನೆ ಕೇಳ್ತಾ ಇರೋದು ಯಾಕೆ ಬಂದೆ ಇಲ್ಲಿಗೆ? ಏನ್ ತಿಳ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ? ಇಲ್ಲಿ ನಿಮ್ ಅಣ್ಣಂದ್ರೆ ಯಾರು ಬರಲ್ಲ. ಅವಳ್ನ್ಯಾಕ ಬೈತಾ ಇದೀಯಾ ಅಜ್ಜಿ? ನಿನ್ ಗೊತ್ತಿಲ್ಲ ಅಜ್ಜಿ ಇವಳು ಎಂತಳು ಅಂತ. ನೀನು ಗೊತ್ತಿಲ್ಲ ಅಜ್ಜಿ? ನಾನ್ ಹೇಳ್ತೀನಿ ಅಜ್ಜಿ. ನಡಿ ಅಂದ್ರೆ ನಡಿಯೋ ಯಾರು ಇಲ್ಲಿ ಅಜ್ಜಿ? ಇವಳ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ ಸಿಮಿರಜ್ಜಿ. ಅಯ್ಯೋ ಅವಳನ್ನ ಬೈಬೇಡ ಕಣು, ಅವಳಿಗೆ ಹಳೇದ್ ಯಾವ್ದು ಜ್ಞಾಪಕ ಇಲ್ಲ ಅಂತ ವೈದ್ಯರು ಹೇಳಿದ್ರು. ಎಲ್ಲ ಮರ್ತೋಗ್ಬಿಟ್ಟಿದೆ ಅಂತೆ. ಏನ? ಹೌದಪ್ಪ, ಅವಳನ್ನ ಹುಷಾರಾಗಿ ನೋಡ್ಕೋಬೇಕಂತೆ, ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ಅಂದ್ರು. ಅವಳಿಗೇನಾದ್ರೂ ನನಗೇನಜ್ಜೆ ಉಗಿದೋಡ್ಸು ಮೊದ್ಲ ಅವಳ. ಏಯ್ ಸುಮ್ನೇನಪ್ಪ, ಗಂಡ ಹೆಂಡತಿ ಅಂದ್ಮೇಲೆ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ, ಅಷ್ಟಕ್ಕೆ ಮನೆಯಿಂದ ಆಚೆ ಕಟ್ಬಿಡ್ತಾರ? ಅಯ್ಯಯ್ಯೋ ಅವಳು ನನ್ನ ಹೆಂಡತಿ ಅಲ್ಲ ಅಜ್ಜಿ. ಹಾ ಲೋಕದೃಷ್ಟಿಲಿ ಇವಳು ಬದುಕಿಲ್ಲ, ಸತ್ತಿದ್ದಾಳೆ. ಆದ್ರೆ ಇವಳು ನನ್ನನ್ನು ಸಾಯಿಸೋದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ. ಹಾಗಾದ್ರೆ ನಿನ್ನ ಹೆಂಡತಿ ಯಾರು? ಅಯ್ಯೋ ನನ್ನ ಹೆಂಡತಿನೂ ಇಲ್ಲ ಮಕ್ಕಳು ಇಲ್ಲ, ನಾನಿನ್ನೂ ಅಪ್ತ ಬ್ರಹ್ಮಚಾರಿ ಅಜ್ಜಿ. ಅಯ್ಯಯ್ಯೋ ಹಾಗಾದ್ರೆ ಮೀನಾ ಯಾರು? ಮೀನಾ ನನ್ನ ಮಗಳಲ್ಲ ಅಜ್ಜಿ. ಅಯ್ಯಯ್ಯೋ ಮೀನಾ ನಿನ್ನ ಮಗಳಲ್ಲ, ಹಾಗಾದ್ರೆ ಯಾರ ಮಗಳು? ನಮ್ಮ ಅಣ್ಣನ ಮಗಳು. ನಮ್ಮ ಅಣ್ಣ ನಮ್ಮ ಅತ್ತೆಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ. ಅವ್ರು ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಆದ್ರೆ ತುಂಬಾ ದಿನ ಅವ್ರ ಜೊತೆ ಬಾಳೋ ಅದೃಷ್ಟ ನನಗೆ ಸಿಗ್ಲಿಲ್ಲ. ದೇವರವ್ರನ್ನ ಬೇಗ ಕರ್ಕೊಂಡ್ಬಿಟ್ಟ. ಆಕ್ಸಿಡೆಂಟ್ ಅಲ್ಲಿ ಇಬ್ರು ಹೋಗ್ಬಿಟ್ರು. ಮೀನಾಗ ಆರು ತಿಂಗಳು ಮಗು, ಅದು ಅನಾಥವಾಗಬಾರ್ದು ಅಂತ ನಾನೇ ಅಪ್ಪ ಅಂತ ಸುಳ್ಳು ಹೇಳ್ಕೊಂಡ್ ಬಂದೆ. ಆದ್ರೆ ಅವಳು ಇವತ್ತಿಗೂ ಅಮ್ಮ ಅಮ್ಮ ಅಂತ ಕೊರಗ್ತಾ ಇರ್ತಾಳೆ. ಅದನ್ನ ಅವಳು ಮರಿಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿನ ವಿನಃ ನನಗೆ ಬೇರೆ ಯಾವ ಕೆಲ್ಸನೂ ಇಲ್ಲ ಅಜ್ಜಿ. ಬಾಜಿ
ನಮ್ಮ ಅಣ್ಣ ಆತಗೆ ಬಿಟ್ಟಿರೋ ಆಸ್ತಿ ಅಂತ ತೋರಿಸ್ತೀನಿ. ಇದು ನಮ್ಮತ್ತೆಗೆ ಮಾಂಗಲ್ಯ ಬಳೆಗಳು. ಇಷ್ಟೆಲ್ಲ ಹೇಳತ್ತಲ್ಲ, ಈ ಕೇಳದೆ ಅವಳ ಯಾಕೆ ಬಂದಿದ್ದಾಳೆ ಅಂತ. ಅಯ್ಯೋ, ನೀನು ಅವಳ ಏನು ಕೇಳಕ್ ಹೋಗ್ಬೇಡ. ನೀನ್ ಹೇಳೋದೆಲ್ಲ ನಿಜ ಇರ್ಬೋದು, ಆದ್ರೆ ಈಗ ಅವಳಿಗೆ ಏನೂ ಗೊತ್ತಿಲ್ಲ. ನಿನ್ ಮಗು ಹೇಗೋ ಅವಳು ಹಾಗೆ ಕಣಪ್ಪ. ಹಾಗಂತೀಯ? ಸರಿ, ಹಾಗಾದ್ರೆ ಅವಳನ್ನ ಕಳಿಸ್ಬಿಟ್ಟು ಬರ್ತೀನಿ. ಅಯ್ಯೋ ಬೇಡಪ್ಪ, ಅವಳನ್ನ ಕರ್ಕೊಂಡು ಹೋಗ್ಬೇಡ. ಕರ್ಕೊಂಡು ಹೋಗದೆ ಇಲ್ಲಿ ಇಟ್ಕೊಂಡು ಏನ್ ಮಾಡೋದು ಅವಳ? ನನ್ ಮನ್ಸಿಗೆ ಅನ್ಸುತ್ತೆ ದೇವ್ರೇ ನಿನಗೋಸ್ಕರ ಅವಳನ್ನ ಇಲ್ಲಿ ಕಳಿಸಿದ್ದಾನೆ ಅಂತ. ಅವಳು ಇಲ್ಲೇ ಇರ್ಲಿ, ಒಳ್ಳೆಯವಳು ಕೆಟ್ಟವಳು, ನಿನ್ ಮನೆ ಹೊಸಲ್ ಮಟ್ಟಿ ಒಳಗ್ ಬಂದಿದೆ. ಊರ್ ಜನ ಎಲ್ಲ ಅವಳೇ ನಿನ್ನ ಹೆಂಡತಿ ಅಂತ ನಂಬಿದ್ದಾರೆ. ಈಗ ನೀನ್ ಅವಳ ಆಚೆ ಕಟ್ಬಿಟ್ರೆ ನಾಳೆ ಜನಕ್ಕೇನು ಉತ್ತರ ಕೊಡ್ತೀಯ? ಊರೊಳಗ್ ಬರ್ತಿದ್ದ ಹಾಗೆ ಅವಳು ಫೋಟೋ ತೋರಿಸಿ ಎಲ್ಲರನ್ನು ನಂಬಿಸ್ಬಿಟ್ಟಿದ್ಯ, ಈಗ ಅದನ್ನ ಹ್ಯಾಂಗ್ ಸುಳ್ ಮಾಡ್ತೀಯ? ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ಮಗಳು ಮೀನಾ ಅಮ್ಮ ಅಮ್ಮ ಅಂತ ಹಂಬಲಿಸ್ತಾ ಇದ್ದವಳು. ಉಮಾ ನೋಡಿದ ಮೇಲೆ ಎಲ್ಲಾನು ಮರೆತು ಅವಳ ಜೊತೆ ಬೆರೆತ್ಕೊಂಡ್ಬಿಟ್ಟಿದ್ಯ. ಈಗ ಆ ಮಗು ಮನಸ್ಸಿನ ಸಂತೋಷನ ಹಾಳು ಮಾಡ್ಬೇಕು ಅಂತಿದ್ಯಾ? ಮಗುಗೋಸ್ಕರ ಇಷ್ಟೆಲ್ಲಾ ಕಷ್ಟಪಟ್ಟಿರೋ ನೀನು ಈಗ ಅವಳನ್ನೇ ಬಲಿ ತಗೊಳ್ಳೋ ಕೆಟ್ಟ ನಿರ್ಧಾರಕ್ಕೆ ಬರ್ಬೇಡಪ್ಪ. ಅಜ್ಜಿ ಅಜ್ಜಿ, ಎಂತ ಪ್ರಾಣ ಸಂಗಡಿ ಸಿಗಾಕಿಸ್ತಿದ್ಯಾ ನನ್ನ? ಈಗ ನಾನು ಏನ್ ಮಾಡುವಂತೆ ಅಜ್ಜಿ? ಏನು ಮಾಡ್ಬೇಡ, ಸುಮ್ನೆ ಇದ್ಬಿಡು. ಬರೋದ್ ಬಂದವಳೆ, ಇರೋಷ್ಟು ದಿವಸ ಇದ್ಬಿಟ್ಟು ಹೋಗ್ಲಿ. ತಪ್ಪು ಅಜ್ಜಿ ತಪ್ಪು, ಅವಳಿಲ್ಲಿ ಇರಬಾರ್ದು. ಅವಳು ನಾವ್ಯಾಕೆ ಇಟ್ಕೋಬೇಕು? ಅವ್ರ ಮನೇಲಿ ಇವಳು ಸತ್ತೋಗಿದ್ದಾಳೆ ಅಂತ ಎಲ್ರು ದುಃಖದಲ್ಲಿ ಇರ್ತಾರೆ. ಇಂತಹ ಸಮಯದಲ್ಲಿ ನಾನು ಅವಳನ್ನ ಕರ್ಕೊಂಡೋಗ್ ಬಿಟ್ರೆ ಅವ್ರೆಷ್ಟು ಸಂತೋಷ ಪಡ್ತಾರೆ ಹೇಳಜ್ಜಿ. ಕರ್ಕೊಂಡು ಹೋಗಪ್ಪ, ಈಗ್ಲೇ ಬೇಡ ಅಂದೆ. ಇನ್ನೂ ಸ್ವಲ್ಪ ದಿವಸ ಅವಳು ಇಲ್ಲೇ ಇದ್ರೆ ಮೀನಾನು ಸುಧಾರಿಸ್ಕೊಳ್ತಾಳೆ, ಊರ್ ಜನದ ಬಾಯಿನೂ ಮುಚ್ಚಿಸ್ಬಹುದು. ನೋಡು, ಹೇಳೋದ್ನೆಲ್ಲ ಹೇಳಿದ್ದೇನೆ, ಇದ್ರ ಮೇಲೆ ನಿನ್ನಿಷ್ಟಪ್ಪ. ಮೀನಾ, 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 ಆಟ ಆಡೋಣ ಬಾರೆ. ನಾ ಬರಲ್ಲ. ಯಾಕೆ? ನನಗೆ ನೋಡಿಲ್ಲ. ಈಗ ನೀನ್ ಬರ್ತೀಯಲ್ವೋ? ಬರಲ್ಲ. ಬರಲ್ಲ ಅಜ್ಜಿ. ಅಜ್ಜಿ ಯಾಕಮ್ಮ, ಏನಾಯ್ತು? ಈ ಮೀನನ್ನ ನೋಡಜ್ಜಿ, ಆಟ ಆಡಕ್ ಬಾ ಅಂದ್ರೆ ಬರಲ್ಲ ಅಂತ. ಆಟನ? ಆಟ ಆಡೋ ವಯಸ್ಸಾ ಇದು? ಬಾ, ಅಚ್ಚುಕಟ್ಟಾಗಿ ಅಡಿಗೆ ಮಾಡೋದು ಹೇಳ್ಕೊಡ್ತೇನೆ ಬಾ. ಅಡಿಗೆ ಮಾಡಕ್ ನೀನ್ ಇದೆಯಲ್ಲ, ಈಗ ನಾನು ಆಟ ಆಡ್ಲೇಬೇಕು. ಅಯ್ಯಯ್ಯೋ, ಹೊಡಿಬೇಡ, ನೀನ್ ಅಳ್ಬೇಡ, ಹೇಳ್ತೀನಿ. ಈ ಮನೇಲಿ ನಂಗೆ ಸಮಾಧಾನ ಮಾಡೋದೇ ಸಾಕಾಗೋಗ್ಬಿಟ್ಟಿದೆ. ಮುದ್ದು ಮೀನಾ, ಅಮ್ಮನ ಮನಸ್ಸು ನೋಯಿಸ್ಬಾರ್ದಮ್ಮ, ಹೋಗಿ ಜೊತೆಲಿ ಆಟ ಆಡು. ಮಮ್ಮಿ ಅಲ್ಲ ಅಜ್ಜಿ, ನಾನು ಆಟ ಆಡಕ್ ಹೋಗ್ಲ? ಹೋಗ್ಬಿಟ್ಟು ಬಾ. ಮೀನಾ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ನಡಿ ಮನೆಗೆ. ಮಮ್ಮಿ ಬರ್ಲಿ ತಾಳು.
ಮಮ್ಮಿನ ಎಲ್ಲಿ ಹೋಗಿದೆ ಮಮ್ಮಿ? ಕಂಡೋರ್ ಹೆಂಡತಿನ ಒಡಹುಡ್ದೊಡ್ಡರ ನೋಡ್ಕೋಬೇಕು ಕಣೋ ಮುಟ್ಟಾಳ. ಇದು ತಿನ್ನೋದಮ್ಮ, ಆಟ ಆಡಬಾರ್ದು. ಮತ್ ಹಿಟ್ಟು ಅಂದ್ರೆ ಏನ್ ಹೇಳು? ಹಿಟ್ಟು ಅಂದ್ರೆ ನಿನ್ ಕೈಲಿದ್ದಿಲ್ಲ, ಅದೇ ಮುದ್ದೆ. ಮುದ್ದೆ ಅಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮುದ್ದೆ. ಊಟ ಮಾಡು ಮಮ್ಮಿ. ನಿನ್ ಮುದ್ದೆ ಅಂದ್ರೆ ಗೊತ್ತಿಲ್ವಾ? ನನ್ಗೂ ಗೊತ್ತಿಲ್ಲ. ಬಂದೆ. ಏನ್ ಸಣ್ಣವ, ಊಟ ಆಯ್ತಾ ಅಜ್ಜಿ? ಊಟ ಕೂತಿದೆ, ನೀನ್ ಕರ್ದಿಯಲ್ಲ. ಸಂಜೆಗೆ ಮಗಿದ್ ನಾಮಕರಣ ಅದೇ. ಉಮ್ಮನ್ನ ಅರ್ಶನ ಕುಂಕುಮ ಕಳ್ಸ್ಕೊಟ್ರಜ್ಜಿ. ಆಗ್ಲಿ, ನಾನ್ ಬರ್ತೀನಿ.
ಯಾಕಮ್ಮ ಇಷ್ಟೊತ್ತು ಏನ್ ಮಾಡ್ತಿದ್ದೆ ಅಲ್ಲಿ ಎಲ್ಲರೂ ಕತ್ತಲು ಸರ ಆಯ್ತು ಅದಕ್ಕೆ ಇಷ್ಟಾಗ್ಲಕ್ಕೆ ಗುಂಡುಗೇನೋ ಇತ್ತು ಅದಕ್ಕೆ ಎಲ್ಲರೂ ಕುಂಕುಮ ಇಟ್ಕೋತಾ ಇದ್ರು ನೋಡಿಲಿ ನನ್ನ ಸರಗ್ ಮಾತ್ರ ಆತರ ಇಲ್ಲ ಯಾಕಜ್ಜಿ ಯಾಕಿಲ್ಲ ಅಜ್ಜಿ ಅದಕ್ಕೇನಂತಾರೆ ಅದಕ್ಕೆ ತಾಳಿ ಅಂತಾರೆ ತಾಳಿ ನನಗೂ ಬೇಕಜ್ಜಿ ಯಾಕಜ್ಜಿ ಹಾಗೆ ನೋಡ್ತಾ ಇದೀಯಾ ನನಗೆ ತಾಳಿ ಬೇಕು ಅಂತ ಕೇಳಿದ್ನಲ್ಲ ಕೊಡು ತಾಳಿ ಬೇಕು ಅಂದಾಗೆಲ್ಲ ಸಿಗೋ ವಸ್ತು ಅಲ್ಲ ಅದನ್ನ ಎಲ್ಲರೂ ಕೊಡಕೂ ಆಗಲ್ಲ ಗಂಡನಿಂದ ಮಾತ್ರ ಸಾಧ್ಯ ನಿಂತಾನೆ ನನ್ನ ಗಂಡ ನನಗೆ ನನಗೆ ತಾಳಿ ಬೇಕು ನಾನು ಅದು ಕುಂಕುಮ ಇಟ್ಕೋಬೇಕು ನನಗೆ ತಾಳಿ ಕೊಡು ಯಾಕೆ ಎಲ್ಲರೂ ನನ್ನ ಅಳಿಸ್ತಾ ಇದ್ದೀರಾ ನಾನು ಆಗ್ಲಿಂದ ತಾಳಿ ಬೇಕು ಅಂತ ಕೇಳ್ತಾ ಇದೀನಿ ನನಗೆ ಅಳು ಬರ್ತಾ ಇದೆ ಇನ್ನು ತಾಳಿ ಕೊಡ್ಲಿಲ್ಲ ಅಂದ್ರೆ ನಾನು ಜೋರಾಗಿ ಅತ್ಬಿಡ್ತೀನಿ ಕೊಡ್ತೀರಾ ಇಲ್ವಾ ಅಜ್ಜಿ ಉಮಾ ತಲೆಗಿಲೆ ಕೆಟ್ಟಿದ್ಯಾ ನಿನಗೆ ನೀನೇನ್ ಚಿಕ್ಕ ಮಗುನಾ ತಾಳಿಯ ನಾಟಿ ಸಾಮಾನ ನೀ ಕೇಳಿದ ತಕ್ಷಣ ತಂದ್ಕೊಡಕ್ಕೆ ಅಯ್ಯೋ ನಾನು ನೋಡ್ತಾನೆ ಇದೀನಿ ಮೂರ್ತಿ ತುಂಬಾ ಅತಿ ಆಗೋಯ್ತು ಅವನ ಭಯಬೇಡ ಕಣೋ ಬಾರೋ ಇಲ್ಲಿ ಸುಮ್ಮನೆ ಅಜ್ಜಿ ನೀನೇ ಮುಚ್ಚಿ ಮುಚ್ಚಿ ಅವಳನ್ನ ಹಾಳು ಮಾಡಿದ್ರೆ ಬರ್ತೀಯಾ ಎರಡು ಕತೆ ವಯಸ್ಸಾಗಿದೆ ಸ್ವಲ್ಪನಾದ್ರೂ ಬುದ್ಧಿ ಬರ್ಲಿ ಅವಳಿಗೆ ಅವಳು ಇದ್ದಾನೆ ನಿನಗೆ ಗೊತ್ತಿದೆ ಸುಮ್ಮನೆ ಕೂಗಾಡಿ ರಂಪ ಮಾಡಿದ್ರೆ ಊರ್ ಜನಕ್ಕೆಲ್ಲ ಗೊತ್ತಾಗುತ್ತೆ ಕಣೋ ನಾನು ಹೇಳೋದನ್ನ ಸ್ವಲ್ಪ ಯೋಚನೆ ಮಾ ಈಗ ಅವಳು ಕೇಳಿದ ಪ್ರಶ್ನೆ ನಾಳೆ ಊರಿನ ಜನ ಎಲ್ಲ ಕೇಳಿದ್ರೆ ಏನು ಉತ್ತರ ಕೊಡ್ತೀಯ ಅವ್ರ ಜೊತೆನೂ ಹೀಗೆ ಕೂಗಾಡ್ತೀಯ ಆಗಿದ್ದಾಗ ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಅವಳನ್ನ ಬೈದಿದ್ದು ಹೋಗಿ ಸಮಾಧಾನ ಮಾಡಿ ಸಾರಿ ಉಮ್ಮ ನಾನು ನಿನ್ ಬೈದ್ಬಿಟ್ಟೆ ಸಾರಿ ಅಂತ ಹೇಳಿದ್ನಲ್ಲ ನಾನೇನ್ ಕೇಳ್ದೆ ಅಂತ ಹಾಗೆ ಬೈತಾ ಇದಾರೆ ನಾನು ಕೇಳಿದ ತಪ್ಪ ಈ ತಾಳಿ ಅಂದ್ರೆ ಏನಜ್ಜಿ ಹೇಳು ಮತ್ತೆ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು ಸಿಂಧೂರ ಅವಳ ಉಸಿರು ಅಂದುಗೆಯ ಪತಿಯ ಹೆಸರು ಎಲ್ಲಿ ಇನ್ನೊಂದ್ಸತಿ ಹೇಳಜ್ಜಿ ಹೇಳಾಯ್ತಲ್ಲಮ್ಮ ಹೇಳಜ್ಜಿ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು ಸಿಂಧೂರ ಅವಳ ಉಸಿರು ಅಂದುಗೆಯ ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು ಸಿಂಧೂರ ಅವಳ ಉಸಿರು ಅಂದುಗೆಯ ಪತಿಯ ಹೆಸರು ಸುಗೆಯ ದಾರ ಪ್ರೀತಿ ಪ್ರೇಮ ಸುಧೆಯ ಧಾರೆರೆದ ಬದುಕಿನ ಸಾರ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು ಸಿಂಧೂರ ಅವಳ ಉಸಿರು ಅಂದುಗೆಯ ಪತಿಯ ಹೆಸರು ಆ
ನಡುವೆ ಉಂಟು ದೂರದ ದಾರಿ ಹೇಳು ಹೇಗೆ ಬರಲಿ ನಿನಗೆ ತರಲಿ ದೈವದ ತಾಳಿ ಸರವು ಶ್ರೀಮತಿಗೆ ಸಿರಿಯ ವರವು ಸಿಂಧೂರ ಅವಳವು ಸಿರು ಅಂದುಗೆಯ ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು ಸಿಂಧೂರ ಅವಳ ಉಸಿರು ಅಂದುಗೆ ಪತಿಯ ಹೆಸರು ಈರವ ಈರವ ಯಾವನವನು ನನ್ನ ಹೆಸರಿಟ್ಟು ಕೂಗೋನು ಏನವ ವಯಸ್ಸಲ್ಲಿ ದೊಡ್ಡವಳು ಊರಿಗೆ ಹಿರಿಯಕಳು ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಹಾಕಿಲ್ವಾ ನಿಂಗೆ ಅಂಥ ಕೆಲಸ ನಾನೇನ್ ಮಾಡ್ದೆ ಪೇಟೆಯಿಂದ ಅವ್ರನ್ನ ಕರೆಸಿ ಇರೋಕ್ ಮನೆ ಕೊಟ್ಟು ಇಲ್ಲೇನು ಆದ್ರ ಮಾಡ್ತಿದ್ಯಾ ನಿನ್ನ ಮನೆಗೆ ಬಂದು ಸೇರ್ಕೊಂಡವ್ರಲ್ಲ ಯಾರವ್ರು ನಿಜವಾಗ್ಲು ಗಂಡ ಎಂಡ್ರ ಅವಳಿಗೆ ತಾಳಿ ಕಾಲುಂಗ್ರ ಏನು ಇಲ್ವಂತೆ ಕರಿ ಅವಳನ್ನ ನೋಡ್ತೀನಿ ನೀನೇ ಕರ್ಕೊಂಡು ಬರ್ತೀಯೋ ಇಲ್ಲ ನಾವೇ ಒಳಗೆ ನುಗ್ಗಿ ಎರ್ಕೊಂಡು ಬರೋಣವಾ ಸರಿಯಾಗಿ ಕೇಳಿದ್ರಿ ಗೌಡ್ರೆ ಆ ನನ್ನ ಮಗ ಊರೊಳಗ್ ಬತ್ತಿದ್ದಾಗ್ಲೇ ನನ್ಗ ಅವನ ಮೇಲೆ ಅನುಮಾನ ಈಚೆಗೆ ಬರ್ಲಿ ತಡಿಯೋ ಆಮೇಲೆ ಎಲ್ಲ ಗೊತ್ತಾಯ್ತದೆ ಏನಜ್ಜಿ ಎಂತ ಪ್ರಾಣ ಸಂಕಟಕ್ಕೆ ಬಂತು ಯಾಕೆ ಬೇಕಿತ್ತಿವಲ್ಲ ನಮ್ಗೆ ಈ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ವೇ ಅಯ್ಯೋ ದೇವ್ರೇ ಈಗೇನ್ ಮಾಡ್ಲಿ ಯೋಚನೆ ಮಾಡ್ತಾ ಇದೀಯಾ ತಗೋ ಕಟ್ಟು ಕಟ್ಟಪ್ಪ ಈರವ್ವ ಏನ್ ಮಾಡ್ತಿದ್ಯಾ ಒಳಗೆ ಬೇಗ ಕಟ್ಟಪ್ಪ ಎಂತ ಮಾತಾಡ್ತಿದ್ಯಾ ಇವಳ ಕುತ್ತಿಗೆಗೆ ಚರ್ಚೆ ಮಾಡೋ ಹೊತ್ತಲ್ಲಪ್ಪ ಇದು ಊರ್ ಜನರ ಮುಂದೆ ಮರ್ಯಾದೆ ಹೋಗೋದ್ಕಿಂತ ನಮ್ಮೂರ್ ಜನರ ಮಧ್ಯೆ ಒಂದು ತಪ್ಪು ನಡೆದ್ರೆ ಯಾವ ದೇವರು ಶಿಕ್ಷೆ ಕೊಡು ತಗ ಕಟ್ಟು ತಗೋಪ್ಪ ನಿನ್ನ ಬಾ ಅಂದೆ ಮಾತಾಡ್ಬೇಡ ಇದಕ್ಕೆ ನಿಮ್ ಭಾಷೆಲಿ ಏನಂತೀರಿ ನಮ್ ಭಾಷೆಲಿ ತಾಳಿ ಅಂತೀರಿ ಕಂಡವ್ರ ಕುತ್ತಿನೆಲ್ಲ ನೀವ್ ಯಾಕ್ರಿ ನೋಡಕ್ ಹೋಗ್ತೀರಿ ನೆಲ ನೋಡ್ಕೊಂಡು ಹೋಗಿ ಅದಕ್ಕೆ ನನ್ನ ಮಗನೇ ಯಾವ ಬಾಯಿನಲ್ಲಿ ಬಗಳಿದೆಯೋ
ಅನ್ಯಾಯವಾಗಿ ಆ ಹೆಣ್ಣು ಮಗು ಮೇಲೆ ಅನುಮಾನ ಬರೆಸಿ ಊರೆಲ್ಲ ಗಬ್ಬಿ ಬಿಡಿಸ್ಬಿಟ್ಟಿಯಲ್ಲೋ. ಇಲ್ಲ ಗೌಡ್ರೆ, ನಾನು ಆಗ್ಲೇ ನೋಡಿದಾಗ ಇರ್ಲಿಲ್ಲ. ಉಗಿ ಮೊಕ್ಕೆ ಪಗ ಬಾಯಿ ಮುಚ್ಕೊಂಡು ಕತ್ತೆನ್ ತಗೊಂಬಂದು ಇರವ ಕ್ಷಮಿಸ್ಬಿಡವ, ಏನೋ ತಿಳಿದೇ ಕೇಳ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ದೊಡ್ಡವರೆಲ್ಲ ಹೀಗೆ ಮಾಡೋ ತಪ್ಪನ್ನೆಲ್ಲ ಮಾಡ್ಬಿಟ್ಟು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ. ಹೋಗಿ ನೆಲ ನೋಡ್ಕೊಂಡು ಹೋಗಿ. ಏಯ್ ಕೈ ಕಟ್ಕೊಂಡು ಬಾಯಿ ಬಿಟ್ಕೊಂಡು ಏನ್ರ ನೋಡ್ತಾ ಇದ್ರ? ಇಲ್ಲೇನ್ ಹರ್ಕತೆ ನಡೀತಾ ಇದೆಯಾ? ಹೋಗ್ರ ಹೋಗಿ. ಊರೆಲ್ಲ ದೀಪ ಹಚ್ಚಿದ್ಮೇಲೆ ನಿನ್ ಕುತ್ತಿಗೆ ತಾಳಿ ಬಿದ್ದಿದೆ, ನಿನಗೆ ಶುಭವಾಗಿ ಬಾಮ. ಉಟ್ಕೊಂಡ್ಬಿಟ್ಟಿದ್ಯಾ? ಒಡವೆನೆಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಏನ್ ಲಕ್ಷಣವಾಗಿ ಕಾಣ್ತಾ ಇದ್ಯಾ? ನನ್ ದೃಷ್ಟಿನೇ ತಾಕವಾಗಿದೆ ನಿಮ್ಗೆ. ಹೋಗೋ ಮೊದ್ಲಿಂದೆಲ್ಲ ಬಿಚಾಕ. ಅದಲ್ಲ ಅಜ್ಜಿ. ಏನು ಅಜ್ಜಿ? ನಾನು ಅಲ್ಲಿಂದ ಬರ್ತಾ ಇದ್ನ, ಅಲ್ಲಿ ಒಂದ್ ಪುಟಾಣಿ ಮಗು ಅಳ್ತಾ ಆಯ್ತು. ಆಗೊಂದ್ ಹೆಂಗ್ ಓಡ್ ಬಂದ್ಲು, ಓಡ್ ಬಂದು ಆ ಮಗುನ ಹೀಗ್ ಮಲಗಿಸ್ಕೊಂಡು ಇರು ಶರಗ್ನೆಲ್ಲ ಹೆಕ್ಕಿ ತಾಕೊಂಡ್ಬಿಟ್ಲು, ಆ ಮಗುನ ಮುಚ್ಕೊಂಡ್ಬಿಟ್ಲು. ಆಮೇಲೆ ಮಗು ಅಳೋದೇ ನಿಲ್ಸ್ಬಿಡ್ತು. ಏನ್ ಭಾರಿ ಸುದ್ದಿ ಹೇಳ್ಬಿಟ್ಟೆ, ಪೇಪರ್ ಹಾಕ್ಸ್ಬಿಡ್ಲ? ಹೋಗೆ ಹೋಗೆ. ಪಾಪ ತಾಯಿ ಮಗುಗ್ ಹಾಲ್ ಕುಡಿಸಿದ್ದಾಳೆ, ಮಗು ಅಳೋದ್ ನಿಲ್ಸ್ಬಿಟ್ಟಿದೆ ಅಷ್ಟೇ. ಹಾಗಾದ್ರೆ ನಾನು ಕುಡಿಸ್ಬೇಕಲ್ಲ. ಯಾಕಜ್ಜಿ ಸುಮ್ನೆ ನಿಂತ್ಬಿಟ್ಟೆ? ನಾನು ಕುಡಿಸ್ಬೇಕು. ಯಾಕಜ್ಜಿ ನಗ್ತಾ ಇದ್ಯಾ? ನನ್ ಕೈಲ್ ಆಗಲ್ವಾ? ಯಾಕಾಗಲ್ಲ, ಎಲ್ಲ ಆಗುತ್ತೆ. ನಿನಗೆ ಹಾಲ್ ಕುಡಿಸೋ ಮಗು ಆಗಿಲ್ವೇ? ಯಾಕಾಗಿಲ್ಲ ಬೇಗ ಹೇಳಜ್ಜಿ, ನನ್ಗೀಗ ಅರ್ಜೆಂಟ್ ಆಗ್ಬೇಕು. ಅರ್ಜೆಂಟ್ ಆಗಿ ಅರ್ಜೆಂಟ್ ಆಗಿ ಹೇಗಾಗುತ್ತೆ? ಅದಕ್ಕೆ ಬೇಕಾದಷ್ಟು ವಿಷಯ ಇದೆ. ಏನ್ ವಿಷಯ? ಮೊದ್ಲು ಇದನ್ನ ತಗೊಂಡೋಗಿ ಒಳಗಡೆ ಇಡು, ಆಮೇಲೆ ಬಂದು ನಾನು ಹೇಳ್ತೀನಿ. ಇಲ್ಲಿ ಎಲ್ರೂ ಕೇಳಿಸ್ಕೊಳ್ತಾರೆ, ಎಲ್ರಿಗೂ ಗೊತ್ತಾಗುತ್ತೆ. ಹೋಗು ಹೋಗು. ಅಜ್ಜಿ ಬೇಗ ಬರ್ತೀಯ ತಾನೆ? ಬರ್ತೀನಿ ಹೋಗು, ಇಷ್ಟು ಅರ್ಜೆಂಟ್ ಇರಬಾರ್ದು. ಏನ್ ಮಾಡೋದು ಇವಾಗ? ಏನಜ್ಜಿ ಇವತ್ತೇನೋ ವಿಚಿತ್ರವಾಗಿ ಮಾಡ್ತಾ ಇದೀಯಾ? ಅಯ್ಯಯ್ಯ ಏನಜ್ಜಿ ಇದು? ನೀನೇ ಹೇಳ್ತಾ ಇದ್ದೆ ಹೂವನ್ ತಲೆ ಮುಡ್ಕೋಬೇಕು ಅಂತ. ಈಗ ನೀನೆ ಒಳ್ಳೆ ಚಿಕ್ಕ ಮಕ್ಕಳ ತರ ಚೆಲ್ತಾ ಇದೆಯಲ್ಲ. ವಿಷಯ ಇದೆ ಅದಕ್ಕೆ. ಏನ್ ವಿಷಯ ನೋಡು, ನೀನ್ ಇಲ್ಲಿ ಮಲ್ಕೋ, ಮೂರ್ತಿ ಬರ್ತಾನೆ, ಅವನ್ನ ನಿನ್ ಪಕ್ಕದಲ್ಲಿ ಮಲಗಿಸ್ಕೋ. ಯಾಕೆ? ಅದೇ ಅಯ್ಯಯ್ಯೋ ದೇವ್ರೇ, ಈ ವಯಸ್ಸಿನಲ್ಲಿ ನನಗಿದು ಬೇಕಾ? ಮಗು ಬೇಕು ಅಂತ ಕೇಳಿದ್ಯಲ್ಲ, ಎತ್ತ ಆಟಕ್ಕಿತ್ತಿ ಅದಕ್ಕೆ. ಅವ್ರು ನಿನ್ ಮಲಗಿಸ್ಕೊಂಡ್ರೆ ಮಗು ಆಗತ್ತಾ? ಹಾಗಾದ್ರೆ ನೀನೆ ಮಲ್ಕ. ಅಯ್ಯಯ್ಯೋ ಬಿಡೆ ಮಲಕ. ಅಯ್ಯಯ್ಯೋ ನಾನಲ್ಲ ಕಣೆ, ನೀನೇ ಬೇಕು. ಅಯ್ಯೋ ಚಿ 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 ಮೂರ್ತಿ ಕಣೆ, ನಿನಗ ಅರ್ಥ ಆಗೋಲ್ಲ. ನೀನೀಗ ಮಲ್ಕೋ, ಬೆಳಗಾದ್ಮೇಲೆ ನಾನೇನ್ ಕೇಳ್ಬೇಕಾಗಿಲ್ಲ, ಎಲ್ಲ ನೀನೇ ಒಪ್ಪಿಸ್ ಬಿಡ್ತೀಯ. ಅಯ್ಯಯ್ಯೋ ಮುಖ್ಯವಾದ ವಿಷಯ ಹೇಳೋಕ್ ಮರ್ತು ಬಿಟ್ನೆ, ಬಾ ಇಲ್ಲಿ. ಅಯ್ಯ ಅರ್ಥ ಆಯ್ತಾ? ಇಷ್ಟೇನಾ? ಆಗ್ಲೇ ಹೇಳೋತಾನೆ, ನೀನ್ ಹೋಗು ನಾನ್ ನೋಡ್ಕೋತೀನಿ. ಏಯ್ ನೋಡ್ಕೋತೀನಿ ಅಂತ ಪೆಂಗಿ ತರ ಏನೋ ಮಾಡೋಕ್ ಹೋಗಿ ಏನೋ ಮಾಡ್ಬಿಟ್ಟಿ, ಆಮೇಲೆ ಹುಷಾರ್. ಏ ಇಷ್ಟೊತ್ತು ಹೇಳಿದ್ಯಲ್ಲ, ನೀ ಹೋಗು ನಾನ್ ನೋಡ್ಕೋತೀನಿ. ನೋಡ್ಕೋತೀಯ? ನನ್ ಚಿನ್ನ ಚೆನ್ನಾಗಿ ನೋಡ್ಕೋ. ಅಬ್ಬ ನನ್ ಕೆಲ್ಸ ಮುಗೀತು. ಅಜ್ಜಿ
ಅವನು ಯಾವಾಗ ಬರ್ತಾನೆ ಯಾವನೇ ಅದೇ ಅವನೇ ಆ ಮೂರ್ತಿ ಹಾಕ್ತೀನಿ ನೋಡು ಅವನು ಅಂದ್ರೆ ಏನು ತಪ್ಪು ಬಿನಾ ಹೃದಯ ಹರಿಸಿದೆ ನದಿಯ ಸ್ಪರ್ಶವೊಂದರಲ್ಲಿ ಮಿಂಚುನ ವಿರು ಹಕ್ಕು ಅಲ್ಲಿ ನನ್ನ ತವಕನೂರು ರೀತಿಯು ಎಣ್ಣೆ ನಿನ್ನ ಕೆನ್ನೆಯಲ್ಲಿ ಒಲವಿನ ಹೃದಯ ಹರಿಸಿದೆ ನದಿಯ ಅದರದಲ್ಲಿ ಜೇನು ತುಂಬಿ ಉದರದಲ್ಲಿ ಆಸೆ ತುಂಬಿ ಹಗಲು ರಾತ್ರಿ ಮುದ್ದು ಮಾಡುವೆ ನೀನೇ ನನ್ನ ಪ್ರೀತಿ ಬೆಲ್ಲ ಒಲವಿನ ಹೃದಯ ಹರಿಸಿದೆ ನದಿಯ ಅಜ್ಜಿ ಹೇಳಿದೆ ನಾನಿಲ್ಲಿ ಮಲ್ಕೊಂಡ್ರೆ ಮಗು ಆಗತ್ತೆ ಅಂತ ಬಿಡ ನನ್ನ ಕೈನಾ ಬಿಡ ಅಂದ್ರೆ
ಮಲಗಲ್ಲ ಈಗೇನು ನೀನ್ ಇಲ್ಲಿ ಮಲಗ್ಬೇಕಾನೆ ಮಲ್ಕೋ ಯಾಕೋ ಏನಿದೆಲ್ಲ ಯಾವುದು ಅದೇ ಆ ಹೂ ಹಾಸಿಗೆ ಅದ ಪಾಪ ಮಗು ಆಸೆ ಪಡ್ತು ನಾನೇ ಎಲ್ಲ ಏರ್ಪಾಡು ಮಾಡಿದೆ ಎಂತ ಆಸೆ ಅಜ್ಜಿ ನೀನು ಅವಳಿಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಡ್ತಿರೋದು ಆಹಾ ಮಳ್ಳ ನೀನು ತಾಳಿನೇ ಕಟ್ಟಿ ಆಯ್ತು ಇನ್ನೇನು ಹೋಗ್ ಮಲ್ಕೋ ಬೇಡ ಅಜ್ಜಿ ನಾನು ಈಗಾಗಲೇ ಎರಡು ತಪ್ಪು ಮಾಡ್ಬಿಟ್ಟು ಮೊದಲನೇದು ನಾನು ಅವಳನ್ನ ಮನೆ ಇಟ್ಕೊಂಡಿರೋ ಎರಡನೇದು ನಾನು ಅವಳು ಕುತ್ಕೆ ತಾಳಿ ಕಟ್ಟಿರೋದು ಮೂರನೇ ತಪ್ಪು ಮಾಡೋದು ಬೇಡ ಅಜ್ಜಿ ಯಾಕೆಂದ್ರೆ ಅವಳಿಗೆ ನನ್ನೋರು ತನ್ನೋರು ಅಂತ ಎಲ್ಲರೂ ಬದುಕಿದ್ದಾರೆ ಹಾಗಿರುವಾಗ ಅವಳನ್ನ ನಾನು ಮನಸ್ಸಿಗೆ ಬಂದಾಗ ಉಪಯೋಗಿಸ್ಕೊಂಡೆ ನನ್ನ ಮನುಷ್ಯ ಅಂತ ರಾಜಿ ಮೊದಲು ಅವಳನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಆಗಿರೋ ತಪ್ಪಿಗೆ ಕ್ಷಮೆ ಕೇಳಿ ಅವ್ರು ಕೊಡೋ ಶಿಕ್ಷೆನೆಲ್ಲ ಅನುಭವಿಸ್ಬಿಟ್ಟು ಆಮೇಲೆ ನಾನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ತುಂಬಾ ದೊಡ್ಡ ಗುಣಪ್ಪ ನಿನ್ನ ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ ಚೇಚೆ ಎಂತ ಮಾತಾಡ್ತೀಯ ಅಜ್ಜಿ ನೀನು ಒಳಗೆ ಹೋಗಿ ಮಲ್ಕೋ ನಾನು ಇಲ್ಲಿ ಮಲ್ಕೋ जन अल्ले सेरकंडवरे ಅಯ್ಯಯ್ಯಯ್ಯೋ ಬಿಸಾಕಜ್ಜೆ ಬಾ ಇಲ್ಲಿ
ಸ್ನಾನ ಮಾಡ್ಕೊಂಡು ಪರ್ಕಿ ಹಿಡ್ಕೊಂಡು ತಗೋ. ಇದನ್ನ ಪೂಜೆ ಮುಗಿದ ಮೇಲೆ ಚಿಲ್ಲರೆ ದುಡ್ಡನ್ನ ಉಂಡಿಗೆ ಹಾಕು. ಏನ್ ನೋಡ್ತಾ ಇದೀಯಾ? ಅಜ್ಜಿ ಹೇಳ್ತಲ್ಲ ನೋಡಿ. ಮಳೆ ಬರೋ ಹಾಗಿದೆ, ಅಲ್ಲಿ ನಿಂತ್ಕೊಂಡಿರೋಣ. Thank you.
ಸಡು ಮೆಲ್ಲಗೆ ಮುತ್ತನು ಇಟ್ಟಿದು ಎದೆಯಲ್ಲಿ ಮಿಂಚು ಸಂಚಾರವು ಏನೆಲ್ಲ ನಡೆಯಬಾರ್ದು ಅದೆಲ್ಲ ನಡೆದೋಯ್ತು ಯಾಕೆ ಹೀಗೆಲ್ಲ ಆಗ್ತಿದೆ ನನಗೊಂದು ಆಗ್ತಿಲ್ಲ ಒಂದು ಕ್ಷಣ ಏನ್ ನಡೀತು ಅಂತಾನೆ ಗೊತ್ತಾಗಲ್ಲ ಗಾಳಿ ಮಳೆ ನಾನು ನೀನು ಅಯ್ಯಯ್ಯೋ ಎಂತ ತಪ್ಪು ಮಾಡ್ಬಿಟ್ಟೆ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ನಾನು ಯಾವ ಜನ್ಮದರೂ ನಾನು ಬಂದ ನಿನ್ನ ತಂದು ನನ್ನ ಗಂಟ ಸತ್ಯವಾಗ್ಲೂ ಹೇಳ್ತೇನೆ ಮಾ ನನ್ನ ಕೊನೆ ಉಸಿರಿರೋವರೆಗೆ ನಿನ್ನ ಯಾವನೂ ಬರ್ದಾಗ ನೋಡ್ಕೋತೀನಿ ನಾಳೆ ನೀನು ಮನೆ ಹೋಗಿ ನಿಮ್ಮ ಅಣ್ಣನ ಹತ್ರ ನಡೆದಿದ್ದೀನಲ್ಲ ಆಮೇಲೆ ನೆಮ್ಮದಿಯಿಂದ ಸಂಸಾರ ಮಾಡೋಣ ಯಾಕೆ ಹಾಗೆ ನೋಡ್ತೀಯ ನಾನು ನಿನ್ನ ಗಂಡ ಕಡೆ ನೀ ನನ್ನ ಹೆಂಡತಿ ನಿಪ್ಪಟ್ಟು ಚಕ್ಲಿ ತಂದಿಕ್ಕಿದೀಯಾ ಇರೋದೇ ಅದು ನಾನೇನ್ ಬೀಗ್ ರೂಟ್ ಕಾ ಬಂದಿದ್ದೀನಿ ಬೋಟಿ ತತ್ತಾರಲ್ಲ ಬೋಟಿ ಬೇಕಂದ್ರೆ ನಿನ್ ಬೋಟಿನೇ ತಕ್ಕೊಡ್ಬೇಕಷ್ಟೇ ಮಗನೇ ನನಗೆ ಇಲ್ಲ ಏ ತಿಪ್ಪೇಶ ದಿನ ತಿಂತಿಯಲ್ಲ ಇವತ್ತು ಒಂದಿನ ಬಿಡು ಮುಚ್ಕೊಂಡು ಕೂತ್ಕೊಳ್ಳಯ್ಯ ಊರಲ್ಲಿ ಇರೋರೆಲ್ಲ ನ್ಯಾಯ ಹೇಳಕ್ ಬಂದ್ಬಿಟ್ರು
ಸ್ವಾಮಿ, ನೀವಿಂತ ನಿರ್ಧಾರ ತಗೋಬಾರ್ದಾಗಿತ್ತು. ಇರೋಬರ ಆಸ್ತಿನಲ್ಲಿ ಎಲ್ರಿಗೂ ಕೊಟ್ಬಿಟ್ಟು ನೀವ್ ಯಾಕೆ ತೀರ್ಥಯಾತ್ರೆಗೆ ಹೋಗ್ಬೇಕು? ಇಲ್ಲಿದ್ಕೊಂಡು ನಾವೇಂತಾನೆ ಮಾಡ್ಬೇಕು? ಇದೆಲ್ಲ ಯಾರಿಗೋಸ್ಕರ? ನನ್ನ ತಂಗಿಗೋಸ್ಕರ. ಅವಳೆ ಹೋದ್ಮೇಲೆ ಯಾಕೆ ಬೇಕು? ತಗೊಳ್ಳಿ, ಇದ್ರಲ್ಲಿ ಒಬ್ಬೊಬ್ಬರಿಗೆ ಹತ್ತ ತೆಗೆದು ಬರ್ತಿದ್ದೀನಿ. ಇಷ್ಟು ವರ್ಷ ನಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ ಇದನ್ನೆಲ್ಲ ಕೊಟ್ಬಿಟ್ಟು ಕಾಶಿ ಯಾತ್ರೆಗೆ ಹೋಗೋಣ ಅಂತಿದ್ದೆ. ನೀವ್ಯಾರು ಕಾಶಿ ಯಾತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾರಪ್ಪ ನೀನು? ಅದನ್ನ ಯಾಕೆ ವರ್ಷ ನಮ್ಮ ಹೊಟ್ಟೆ ಉರಿಸ್ತಿದ್ಯೋ? ನಾವು ಅವಳು ತಿಥಿ ಮಾಡಿ ತಲೆ ತೊಳ್ಕೊಂಡಿದೀವಿ. ಬದುಕಿರೋಳಿಗೆ ಯಾಕೆ ತಿಥಿ ಮಾಡಕ್ ಹೋದ್ರಿ? ಏನ್ ಹೇಳ್ತಿದ್ದೀರಿ? ಯಾಕೆ ಅನುಮಾನ ಎಲ್ಲಿದ್ದಾಳ ಹೇಳಿದ್ರೆ ನನಗೇನ್ ಕೊಡ್ತೀರಾ? ತಗೋ ತಗೋ ಇದೆಲ್ಲ ತಗೋ 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 ಅಷ್ಟು ದುಡ್ಡು ತಗೋ ಹೇಳು ಹೇಳು ಎಲ್ಲಿದ್ದಾಳ ಅವಳು? ಬದುಕಿದೀರ ತಾಯಿ ನೀನು? ನೀನು ಹೋಗ್ಬಿಟ್ಟೆ ಅಂತ ಪಿಂಡ ಇಟ್ಬಿಟ್ನಲ್ಲೇ ತಾಯಿ. ಅಯ್ಯೋ, ನಿನ್ ಫೋಟೋ ಪೇಪರ್ನಲ್ಲಿ ಹಾಕ್ಸಿ ಊರಿಗೆಲ್ಲ ತಾರ್ಬಿಟ್ನಲ್ಲೇ. ನನ್ ತುಂಬಾ ಸಂತೋಷ ಆಗ್ತಿದೆ ಕಣೋ. ಕರ್ಕೊಂಡ್ ಬಾ, ಕರ್ಕೊಂಡ್ ಬಾ ಮನೆಗೆ ಹೋಗೋಣ. ಕರ್ಕೊಂಡ್ ಬಾ. ಏನಾಗಿದೆ ನಿನ್ಗೆ? ಬಾಮ್ಮ ಮನೆಗೆ ಹೋಗೋಣ. ಯಾವ ಮನೆ ಇದೆ? ನನ್ ಮನೆ ಅಲ್ಲಮ್ಮ. ಏಯ್, ಯಾಕ್ರಿ ಬಂದ್ರಿ ಇಲ್ಲಿಗೆ? ಯಾರಿ ನೀವು? ನೀನ್ ಬಾಮ್. ಇವಳನ್ನ ಮುಟ್ಟಿದ್ರೆ ಸಿಗದಾಗ್ಬಿಟ್ಟೇನು. ನಮ್ಮನ್ನೇ ಯಾರು ಅಂತ ಕೇಳ್ತೀಯ ತಾಯಿ ನೀನು? ನಾನು ಕಡೆ ನಿನ್ ಅಣ್ಣ ದಿನೇಶ. ಅಜ್ಜಿ, ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನು ಎಲ್ಲಿಗೂ ಹೋಗಲ್ಲ. ನಾನು ಎಲ್ಲಿಗೂ ಕಳಿಸ್ಬೇಡ ಅಜ್ಜಿ. ಅಜ್ಜಿ, ನಾನು ಹೋಗಲ್ಲ. ಅಜ್ಜಿ, ಇವ್ರು ಯಾರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನಾಗಿದ್ಯಾ ಇವಳಿಗೆ? ಹೋಗಿ ಹೇಳ್ರು, ಹೋಗಿ ಹೇಳ್ರು, ಕರ್ಕೊಂಡ್ ಬನ್ನಿ. ಲೇವಮ್ಮ, ಈಗಾಗಲೇ ನಿನ್ನ ಕಳ್ಕೊಂಡು ಅರ್ಧ ಸತ್ತು ಹೋಗಿದ್ದೀನಿ ತಾಯಿ. ಈಗ ನೀನ್ ಬರೋಲ್ಲ ಅಂದ್ರೆ ಇಲ್ಲ ಪ್ರಾಣ ಬಿಟ್ಬಿಡ್ತೀನಿ. ಬಾಮ್ಮ, ಹಠ ಮಾಡ್ಬೇಡ ಬಾಮ್ಮ. ಕಟ್ಟಿದ್ದು?
ಮಮತಾ ಗೀತಾ ಅವರೆಲ್ಲ ಹೇಗಿದ್ದಾರಣ್ಣ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ತುಂಬಾ ಚೆನ್ನಾಗಿದ್ದಾರಮ್ಮ, ಎಲ್ಲರೂ ಅವ್ರ ಮನೇಲಿದ್ದಾರೆ. ನೀ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋ, ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಜಾಸ್ತಿ ಮಾತಾಡಬಾರ್ದು. ಒಂದ್ ನಿಮಿಷ ಬರ್ತೀರಾ? ಏನ್ ವಿಷಯ? ಅವಳ ಫ್ರೆಂಡ್ಸ್ ಎಲ್ಲ ಎಕ್ಸ್ಪೈರ್ ಆಗಿರೋ ವಿಷಯನ ಈಗಲೇ ಅವಳು ತಿಳಿಸೋದು ಬೇಡ. ಅವಳ ಬ್ರೇನು ತುಂಬಾ ಡೆಲಿಕೇಟ್ ಆಗಿದೆ. ಏನ್ ಹೇಳ್ತಿದ್ರೆ? ಹೌದು, ಅವಳನ್ನ ನೀವು ಎಷ್ಟು ಸಂತೋಷವಾಗಿ ನೋಡ್ಕೊಳ್ತೀರೋ ಅಷ್ಟೇ ಆರೋಗ್ಯವಾಗಿರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ. ಮೆಡಿಸಿನ್ಸ್ ನೆಲ್ಲ ಟೇಬಲ್ ಮೇಲೆ ಇಟ್ಟಿದ್ದೀನಿ, ನಾನು ಮತ್ತೆ ನಾಳೆ ಬಂದು ನೋಡ್ತೀನಿ. ಬರ್ಲಾ? ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಅಯ್ಯ, ಏನಣ್ಣ ಇದು ಸೀರೆ ಬಳೆ ಹೂವ ಇದೆಲ್ಲ? ಇಲ್ಲಮ್ಮ, ಡಾಕ್ಟರ್ ನಿನಗೆ ಟ್ರೀಟ್ಮೆಂಟ್ ಗೋಸ್ಕರ ಸೀರೆ ಉಡ್ಸು ಅಂದ್ರು. ಟ್ರೀಟ್ಮೆಂಟ್? ಹಾ, ಸೀರೆ ಉಡ್ಸೋದು ಅದೆಂತ ಟ್ರೀಟ್ಮೆಂಟ್? ಅದು ಮಹೇಶ ಬಂದೇಣ್ಣ, ಬರು. ಇವಳ ಕರ್ಕೊಂಡೋಗಿ ಸ್ನಾನ ಮಾಡಿಸಿ, ಡ್ರೆಸ್ ಚೇಂಜ್ ಮಾಡಿಸು. ಆಯ್ತು, ಬಾವಮ್ಮ. ನೀನೇನೇ ನಂಗೆ ಸ್ನಾನ ಮಾಡಿಸೋದು? ನಾನು ಚಿಕ್ಕ ಮಗುನ. ಓಕೆ, ನಮ್ಮ ಪುರೋಹಿತರು ಕಾರ್ಕಳದಲ್ಲಿ ಒಂದು ಸಂಬಂಧ ಇದೆ ಅಂತ ಹೇಳಿದ್ರಲ್ಲ. ಹೌದು, ಬರಕ್ಕೆ ಹೇಳು. ಅಜ್ಜಿ, ನನ್ನ ಉಮಾ ಎಲ್ಲಿ? ಉಮಾ ಎಲ್ಲಿ ಅಜ್ಜಿ? ಅವಳು ಅವಳ ಮನೆಗೆ ಹೋದ್ರು. ಅವಳ ಅಣ್ಣಂದಿರು ಬಂದಿದ್ರು, ಅವಳನ್ನ ಕರ್ಕೊಂಡು ಹೋದ್ರು. ಬಲವಂತವಾಗಿ ಕರ್ಕೊಂಡು ಹೋದ್ರಪ್ಪ. ನನ್ನ ಕಳಿಸ್ಬೇಡಿ ಅಜ್ಜಿ, ಕಳಿಸ್ಬೇಡಿ ಅಂತ ತುಂಬಾ ಗೋಳಾಡ್ಬಿಟ್ಟು ಕರ್ಕೊಂಡು ಹೋಗ್ಬೇಡಿ ಅಂತ ನಾನು ಅವ್ರನ್ನ ಕಾಲಿಡ್ಬಿಟ್ಟು ಕೇಳ್ಕೊಂಡೆ ಕಣು. ನನ್ನ ಮಾತು ಕೇಳಲಿಲ್ಲ. ನನ್ನು ಹೊಡೆದು, ಅವಳನ್ನ ಹೊಡೆದು, ಅವಳಿಗೆ ಚಿತ್ರ ಹಿಂಸೆ ಮಾಡಿ ನನ್ನ ಉಮ್ಮನ ಎತ್ಕೊಂಡು ಹೋಗ್ಬಿಟ್ರು ಮೂರ್ತಿ. ನನ್ನ ಉಮ್ಮನ ಎತ್ಕೊಂಡು ಹೋಗ್ಬಿಟ್ರು. ಏನು ಉಮಾ? ಇನ್ನೊಂದ್ ಸಲ ಅವಳ ಹೆಸರು ನಿನ್ ಬಾಯಿನಲ್ಲಿ ಬಂದ್ರೆ ಹಳ್ಳ ಉದರ್ಸ್ಬಿಡ್ತೀನಿ. ನಮ್ಗೆಲ್ಲ ಗೊತ್ತಿದ್ದಾಗ ಅವಳನ್ನ ಕರ್ಕೊಂಡು ಹಳ್ಳಿ ಇಟ್ಕೊಂಡಿದ್ದೆ. ನಾನು ಹಳ್ಳಿಗೆ ಬಂದಾಗ ನೀನ್ ಸಿಗ್ಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟೆ. ಸಿಕ್ಕಿದ್ದ ಕೊಚ್ಚ ಹಾಕ್ಬಿಟ್ಟಿದ್ದೆ. ನೋಡಿ, ತಿಳಿದೇ ಏನ ನಡೆದೋಯ್ತು. ಇವತ್ ನಾನೇ ಬಂದು ನಿಮ್ಮ ಹತ್ರ ಎಲ್ಲಾ ವಿಷಯನ ಹೇಳ್ಬಿಡ್ಬೇಕು ಅಂತಿದ್ದೆ. ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ಟು ಉಮಾನ ಹೇಳೋಣ. ಏಯ್, ನಿನ್ಗೆ ಎಷ್ಟು ಸಲ ಹೇಳೋದು ನನ್ನ ತಂಗಿ ಹೆಸರು ಬೇಡ ಅಂತ? ತಿರುಗ ನಾನ್ ಹೊಡೆದೆ ಅಂದ್ರೆ ನಾನ್ ತಪ್ಪು ಮಾಡಿದೀನಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸುಮ್ಮನೆ ಬಿಡ್ತಾ ಇದ್ದೀನಿ. ಏನುವ ನಿಮ್ಮ ಅಣ್ಣಂದ್ರು ಬಂದು ಕರೆದ ತಕ್ಷಣ ನೀವು ಹೊರಟ್ಬಿಡದ? ನಾನು ಬರೋ ತಂಗ ಇರೋದು ಬೇಡ, ಅಷ್ಟೊಂದು ಅವಸರ ನಿಮಗೆ? ಇದೇನೆ ಕುತ್ಕೊಂಡು ತಾಳಿನೇ ಕಾಣಿಸ್ತಾ ಇಲ್ಲ? ತಪ್ಪು ಮಾಡಿದವ್ರನ್ನ ಜೀವಂತವಾಗಿ ಉಳಿಸಿರೋದು ನಮ್ಮ ಪರಂಪರೆಯಲ್ಲೇ ಇಲ್ಲ. ಅನ್ಯಾಯವಾಗಿ ಏಟ್ತೆ ಅಂತ ಸಾಯ್ಬೇಡ, ಮರ್ಯಾದೆಯಿಂದ ಹೊರಟೋಗು. ಏಯ್, ಇವನ್ನ ಹೇಳ್ದ ಆಚೆಗೆ ಬಿಸಾಕ್ರೋ. ಈ ಬೆದರಿಕೆ ಹಾಕೋ ಕೆಲಸ
ನನ್ನ ಹತ್ರ ಇಟ್ಕೋಬೇಡ, ನಾನೇ ನಿನ್ನ ಹತ್ರ ಬೇಡಕ್ ಬಂದಿಲ್ಲ. ಏನಮ್ಮ ಇವರೆಲ್ಲ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ, ಸುಮ್ಮನೆ ನಿಂತಿದ್ಯಲ್ಲ, ಏನಾದ್ರೂ ಮಾತಾಡಬಾರ್ದಾ? ನಿನ್ನ ಹತ್ರ ಏನ್ ಮಾತಾಡೋದು? ಇಷ್ಟಕ್ಕೂ ನೀನ್ ಯಾರು? ಯಾಕೆ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತೀಯಾ? ಗೆಟ್ ಔಟ್. ನಿನ್ ಗಂಡ ಕಣೆ ನನ್ನಲ್ಲಿ ಯಾರು ಅಂತ ಕೇಳ್ತೀಯಾ? ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು, ಸಿಂಧೂರಾವಳವು ಸಿರು ಅಂದುಗೆಯೇ ಪತಿಯ ಹೆಸರು. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ, ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು, ಸಿಂಧೂರಾವಳ ಉಸಿರು ಅಂದುಗೆಯ ಪತಿಯ ಹೆಸರು. Thank you.
ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು ಸಿಂಧೂರ ಅವಳ ಉಸಿರು ಅಂದುಗೆಯೇ ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅತ್ತೆ ಮನೆ ಹೋದ್ನಲ್ಲ ಅಳಿಯನ್ನ ತುಂಬಾ ಚೆನ್ನಾಗಿ ಉಪಚಾರ ಮಾಡಿದ್ರು ಅಜ್ಜಿ. ಏನ್ ಹೇಳ್ತಾ ಇದ್ಯಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗ್ಲಿಲ್ಲ ಅಜ್ಜಿ. ಆವತ್ತು ತಾಳಿ ಕಟ್ಟು ಅಂತ ಒಂಟಿ ಕಾಲಲ್ಲಿ ಕುಣಿತಾ ಇದ್ದವಳು, ಇವತ್ತು ತಾಳಿಯೆಲ್ಲ ಕಿತ್ ಹಾಕಿ ಮುಂಡೆ ತರ ನಿಂತಿದ್ದಾಳೆ. ಅಯ್ಯಯ್ಯೋ ಹಾಗನ್ಬೇಡಪ್ಪ, ತಾಳಿನ ಕಿತ್ ಹಾಕಿದ್ದು ಅವಳಲ್ಲಪ್ಪ, ಅವಳ ಅಣ್ಣಂದಿರು ನನ್ ಕಣ್ ಮುಂದೆನೆ ಕಿತ್ತಾಕ್ಬಿಟ್ರು ಕಣೋ. ಅವಳೇನ್ ಸಾಮಾನ್ಯ ಅಲ್ಲ ಅಜ್ಜಿ, ಕೇಳಕ್ ಹೋಗಿದ್ದಕ್ಕೆ ಬಿಟ್ಲು ಕೆಂದಗೆ. ನೀನ್ ಯಾರು ಗೊತ್ತೇ ಇಲ್ಲ ಅನ್ಬಿಟ್ಲು ಅಜ್ಜಿ. ಅಯ್ಯೋ ಪಾಪಿ ಹುಡುಗಿ, ಅವಳಿಗೇನಾಯ್ತು? ಗಂಡನ್ ಮೇಲೆ ಕೈ ಮಾಡುವಂತ ದುರ್ಬುದ್ಧಿ ಯಾಕೆ ಬಂತು ಅವಳಿಗೆ? ನೀನ್ ಯಾಕೆ ಹೇಳ್ತೀಯ ಅಜ್ಜಿ, ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ಬೀದಿಲಿ ಹೋಗೋ ಮಾರಿನ ಮನೆಗ್ ಕರ್ಕೊಂಡ್ ಬಂದ ಹಾಗೆ ಎಲ್ಲೋ ಹೊಳೆ ಹತ್ರ ಬಿದ್ದಿದ್ದವಳನ್ನ ಯಾರ ಎತ್ಕೊಂಡ್ ಬಂದು ನಮ್ಮ ಮನೆ ಹತ್ರ ಹಾಕ್ತಾರೆ. ನಾನು ಅವತ್ತೆ ಕರ್ಕೊಂಡು ಹೋಗಿ ಬಿಟ್ ಬರ್ತೀನಿ ಅಂದೆ. ನನ್ನ ಮಾತು ಕೇಳಿಲ್ವೆ ನೀನು? ಏನೋ ನನ್ನ ಉದ್ಧಾರ ಮಾಡೋಳ್ತಾರ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ಮನೇಲೇ ಇರ್ಲಿ ಅಂದೆ. ನಾನು ಸುಮ್ಮನಾಗ್ಬಿಟ್ಟೆ, ಸಾಲ್ದು ಅಂತ ಕತ್ಲು ಹೊತ್ತಿನಲ್ಲಿ ಅವಳು ಕುದ್ಕೆ ತಾಳಿನೂ ಕಟ್ಸ್ಬಿಟ್ಟೆ. ನಾನು ಕಟ್ಬಿಟ್ನಲ್ಲ ಅಜ್ಜಿ. ಅಷ್ಟೇ ಅಲ್ಲ ಅಜ್ಜಿ, ನನ್ನ ಪ್ರೀತಿನೆಲ್ಲ ಅವಳಿಗೆ ಗಾರೆ ಇತ್ತು. ಈಗ ನಾನು ಬರೀ ಕೈನಲ್ಲಿದ್ದೀನಿ ಅಜ್ಜಿ, ಬರೀ ಕೈನಲ್ಲಿದ್ದೀನಿ. ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡಿಂತ ಕೆಲಸ ಮಾಡಿದ್ಯೋ ನನಗಂತೂ ಗೊತ್ತಿಲ್ಲ. ನನ್ನ ಭವಿಷ್ಯನ ಹಾಳು ಮಾಡ್ಬಿಟ್ಟು, ನನ್ನ ಸುಖ ಸಂತೋಷನ ಸಮಾಧಿ ಮಾಡ್ಬಿಟ್ಟು, ನನ್ನ ಮಾನ ಮರ್ಯಾದಿನ ನಡುಬೀದಿಲಿ ಹರಾದಾಕ್ಬಿಟ್ಟು, ನಿನ್ನ ಮನೆ ಹುಡ್ಕೊಂಡು ಬಂದಿದ್ದಕ್ಕೆ ನಾನು ಮರೆಯಕ್ಕಾಗೋ ಅಂತ ಬರೆ ಹಾಕ್ಬಿಟ್ಟೆ. ಸಾಕ್ರಿ ಸಾವಾಸ, ಗುಡ್ ಬೈ. ನಂಬಿ ನಾನು ಹುಟ್ಟಿಲ್ಲ, ಯಾರನ್ನು ನಂಬಿ ನಾನು ಬದುಕ್ತಾ ಇಲ್ಲ. ತಪ್ಪು ಮಾಡ್ಬಿಟ್ಟೆ, ಮುದುಕಿ ಹೇಳಿದ್ಲು ಅಂತ ಅವಳ ಮೇಲೆ ಏನೇನೋ ಆಸೆ ಇಟ್ಕೊಂಡ್ಬಿಟ್ಟು. ನಾನಾದ್ರೂ ಯೋಚನೆ ಮಾಡೋದು ಬೇಡವಾ, ಯಾರು ಸಾಹಸ ಮಾಡ್ತಿದ್ದೀನಿ ಅಂತ? ಶ್ರೀಮಂತರ ಸಾಹಸ, ಪ್ರೀತಿ ಪ್ರೇಮದ ಬೆಲೆ ಅವ್ರಿಗೆ ಎಲ್ಲಿ ಗೊತ್ತಿರತ್ತೆ? ಯಾರು ಹೇಗಾದ್ರೂ ಹಾಳಾಗೋಗ್ಲಿ. ಮೀನಾ ಮೀನಾ, ನಡಿಪುಟ್ಟ ಎಲ್ಲರೂ ದೂರ ಹೊರಟೋಗೋಣ. ಈ ಸಿಟಿನೂ ಬೇಡ, ಹಳ್ಳಿನೂ ಬೇಡ, ಕಾಡಿಗೆ ಹೋಗೋಣ. ಕಾಡಿಗೆ, ಮನುಷ್ಯರೇ ಇಲ್ದಿರೋಂಥ ಜಾಗ ಅದು, ಪ್ರಾಣಿಗಳ ಜೊತೆ ವಾಸ ಮಾಡೋಣ. ಮೀನಾ 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 ಮೀನು ನೋಡಿದಮ್ಮ? ಗೊತ್ತಿಲ್ಲ ಸ್ವಾಮಿ. ತಿಮ್ಮಣ್ಣ ನಮ್ಮ ಮಗು ನೋಡಿದ್ಯ? ನೋಡಿಲ್ಲಣ್ಣ. ಮೀನಾ
ಯಾಕೆ ಕಟ್ಟಾ ಇದೆಯಮ್ಮ? ಮಮ್ಮಿನ ಕರ್ಕೊಂಡು ಬಂದು ಡ್ಯಾಡಿ ಹತ್ರ ಸೇರಿಸ್ಬಿಡು ಅಂತ ಹರಕೆ ಕಟ್ತಾ ಇದ್ದೀನಿ. ಯಾರ್ಯಾರು ಏನೇನು ಕೊಡಬೇಕು ಅಂತ ಆ ದೇವ್ರ ಗೊತ್ತಮ್ಮ. ಅವನು ನಾವು ಕೇಳಿದ್ದನ್ನೆಲ್ಲ ಕೊಟ್ಬಿಡಲ್ಲಮ್ಮ. ನಡಿ ಹೋಗೋಣ. ಊರ್ ಬಿಟ್ಟು ಹೋಗ್ತೇನೆ ಅಂತ ಹೇಳಿದಿಲ್ಲ, ಹೋಗು. ನೀನು ಹೋಗ್ತಾ ಇದ್ದೀಯ ಅಂತ ನನಗೇನ್ ಬೇಜಾರಿಲ್ಲ, ಆದ್ರೆ ನನ್ನ ಮೇಲೆ ಅಪವಾದ ಹೊರಿಸಿ ಹೋಗ್ತಾ ಇದ್ದೀನಿ ನೋಡು, ಅದನ್ನ ವಾಪಸ್ ತಗೋ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನೂ ಮಾಡಿಲ್ಲ ಕಣೋ. ಬೀದಿಲಿ ಹೋಗೋನ್ನೆಲ್ಲ ಮನೆ ಕರ್ಕೊಂಡು ಬಂದು ಮೂರ್ ಹೊತ್ತು ಯಾರು ಬೇಸಿ ಹಾಕೋಲ್ಲ, ನಾನ್ ಹಾಕ್ದೆ ನಿನಗೋಸ್ಕರ. ಉಮಾ ಫೋಟೋ ಇಟ್ಕೊಂಡು ನನಗೆ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಈ ಊರಿಗೆ ಬಂದು ಸೇರ್ಕೊಂಡೆ. ಆ ಸುಳ್ಳು ಊರಿಗೆಲ್ಲ ಗೊತ್ತಾಗಬಾರ್ದು ಅಂತ ನಾನು ಅವಳನ್ನ ಬಲವಂತವಾಗಿ ಇಲ್ಲಿ ಉಳಿಸ್ಕೊಂಡೆ. ಯಾಕ್ ಗೊತ್ತಾ? ನಿನಗೋಸ್ಕರ ಕಣೋ. ನಿನ್ ಸುಖ ಸಂತೋಷನ ನಾನ್ ಸಮಾಧಿ ಮಾಡ್ಬಿಟ್ಟೆ ಅಂತ ಹೇಳಿದ್ಯಲ್ಲ, ನಿನ್ ಮಗುಗೆ ಸುಖ ಸಂತೋಷ ಸಿಕ್ಕಿದ್ದೆ ನೀನ್ ಈ ಊರಿಗೆ ಬಂದ್ಮೇಲೆ ಉಮಾ ನೋಡಿದ್ಮೇಲೆ ಕಣೋ. ಉಮಾ ನಿನ್ನ ಬೈದಿರ್ಬಹುದು, ಯಾಕಂದ್ರೆ ಅವಳಿಗೆ ಹಳೇದೆಲ್ಲ ಜ್ಞಾಪಕಕ್ಕೆ ಬಂದಿರ್ಬೇಕು. ನೀನ್ ಓದ್ದವನು, ಅವಳ ಹತ್ರ ಬಿಡಿಸಿ ಮಾತಾಡ್ಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಈ ಬಡಪಾಯಿ ಮುದುಕಿನ ಬಾಯಿ ಮುದ್ದಾಗೆಲ್ಲ ಮಾತಾಡ್ಬಿಟ್ಟಿಯಲ್ಲೋ. ಪರವಾಗಿಲ್ಲ, ತುಂಬಾ ಸಂತೋಷ, ಹೋಗ್ ಬಾ. ಯಾಕಂದ್ರೆ ನನ್ನ ಹುಟ್ಟೆಲ್ಲಿ ಹುಟ್ಟಿದವ್ರೆ ನನ್ನ ಜೊತೆಲಿ ಇಲ್ಲ, ಇನ್ನು ನೀನ್ ಹೇಗಿರೋಕಾಗುತ್ತೆ? ಇರು ಅಂತ ಹೇಳೋದಕ್ಕೆ ನಾನ್ ಯಾರು? ಅಜ್ಜಿ ಏನು ಕ್ಷಮಿಸ್ಬಿಡು ಅಂತೀಯಾ? ಸೂಜಿಗ್ ಕಣ್ಣಿಗೆ ತಾಕಿದ್ರು, ಕಣ್ಣು ಸೂಜಿಗ್ ತಾಕಿದ್ರು ನೋವಾಗದು ಕಣ್ಣಿಗೆ ಕಣ್ಣು. ನಾನ್ ಕಣ್ಣು, ನಿನ್ ಸೂಜಿ, ಹೋಗು. ಅಜ್ಜಿ 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 ನಾನು ನಿನ್ ಬಿಟ್ಟೋಗಲ್ಲ ಅಜ್ಜಿ, ನೀನು ಕ್ಷಮಿಸ್ಬಿಡು ಅಜ್ಜಿ. ದುಡುಕಿ ಈ ನಾಲ್ಗೆಯಿಂದ ಹೊಲಸು ಮಾತಾಡ್ಬಿಟ್ಟೆ ಅಜ್ಜಿ, ನನಗೆ ಕ್ಷಮಿಸ್ಬಿಡು ಅಜ್ಜಿ, ನಾನು ನಿನ್ ಬಿಟ್ಟೋಗಲ್ಲ ಅಜ್ಜಿ. ಅಜ್ಜಿ ನಮಸ್ಕಾರ. 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 ವೆಲ್ಕಮ್. ಕರ್ಕೊಂಡ್ ಬಾ. ಉಮಾ ಏನಾಯ್ತು ನಿನಗೆ? ಉಮಾ 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 ಎದ್ದಳು. ಉಮಾ 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 ಏನಾಯ್ತು? ಉಮಾ ಆಂಬ್ಯುಲೆನ್ಸ್ ಫೋನ್ ಮಾಡು. ಏಯ್ ಆಂಬ್ಯುಲೆನ್ಸ್ ಫೋನ್ ಮಾಡು. ಉಮಾ ಏಯ್ ನೀ ತಗೊಂಡ್ರೆ ಬೇಗ. ಯಾಕಪ್ಪ ಏನಾಯ್ತು? ಕಣ್ ತೆಗಿಮ್ಮ. ಉಮಾ ಸ್ವಲ್ಪ ಈ ಕಡೆ ಬನ್ನಿ. ನಡಿವಿ ನಡಿವಿ ಹೋಗೋಣ ನಾವು. ಯಾಕಮ್ಮ ನಮ್ಗೆ ಈ ಸಂಬಂಧ ಬೇಡ, ಎಲ್ಲ ವಿಷಯ ಮನೇಲಿ ಹೇಳ್ತೀನಿ. ನಡಿವಿ ನಡಿಯಪ್ಪ. ಯಾಕಮ್ಮ ಏನಾಯ್ತು? ನನ್ನೇನ್ ಕೇಳ್ತೀಯ? ನಿನ್ ತಂಗಿ ಗರ್ಭಿಣಿ ಆಗಿದ್ದಾಳೆ. ಹೋಗಿ ನಿಮ್ ತಂಗಿನ್ ಕೇಳಿ ಆ ಅನಿಷ್ಟಕ್ಕೆ ಅಪ್ಪ ಯಾರು ಅಂತ. ಅವನ್ ಜೊತೆನೆ ಮದ್ವೆ ಮಾಡಿ ಹೋಗ್ರಿ. ನಡಿರಿ ನಡಿರಿ, ನಮ್ಗೆ ಯಾಕೆ ಬೇಕು ಈ ದರಿದ್ರ ಸಂಬಂಧ?
ಏನಮ್ಮ ಉಮಾ ಚೆನ್ನಾಗಿದ್ದೀಯಾ? ಎಸ್ ಶಿ ಇಸ್ ಕ್ಯಾರಿಂಗ್. ಗಂಡಸರ ನೆರಳ್ ಕಂಡ್ರೆ ಆಗೋದಿಲ್ಲ. ಹಾಗಿದ್ಮೇಲೆ ಈ ಪ್ರೆಗ್ನೆಂಟ್ ಅವಳೇನ್ ಕುಂತೀನ? ಬುದ್ಧಿ ಇಲ್ಲದೆ ಮಾತಾಡ್ಬೇಡ. ಆಕ್ಸಿಡೆಂಟ್ ಆದ್ಮೇಲೆ ಆರ್ ತಿಂಗಳ ಯಾರ ಜೊತೆ? ಆ ಮೂರ್ತಿ ಜೊತೆ. ಇಬ್ರು ಒಟ್ಟಿಗೆ ಒಂದೇ ಮನೇಲಿ ಇದ್ರು ಅಂದ್ಮೇಲೆ ಇವೆಲ್ಲ ಆಗೋದೆ. ಅವಳು ಗೊತ್ತಂತ ನಾಟಕ ಆಡ್ಬೋದು, ಆದ್ರೆ ಊರಿನ ಜನ ಇವೆಲ್ಲ ನಿನಗೆ ಅರ್ಥ ಆಗಲ್ಲ. ನಾನು ನೋಡ್ಕೋತೇನೆ. ಉಮಾ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೋಬೇಡಿ. ನಿಮ್ ಹೊಟ್ಟೆಲಿ ಮಗು ಬೆಳೀತಾ ಇರೋದು ನಿಜ. ಇದಕ್ಕೆ ಅಪ್ಪ ಯಾರು ಅಂತ ಗೊತ್ತಾ? ಅವತ್ತು ನಿಮ್ ಕಣ್ಣೆದುರುಗಡೆ ಹೊಡೆದು ಕತ್ತಿಡ್ದು ಆಚೆ ದಬ್ಬದ್ರಲ್ಲ ಮೂರ್ತಿ, ಅವರೇ. ಏನ್ ಹೇಳ್ತಾ ಇದೀಯ? ಸತ್ಯ ಹೇಳ್ತಾ ಇದ್ದೀನಿ. ಅವತ್ತು ಜೀಪ್ ಆಕ್ಸಿಡೆಂಟ್ ಆದ್ಮೇಲೆ ನಿಮ್ ಅಣ್ಣಂದಿರು ಇದನ್ನೆಲ್ಲ ಮಾತಾಡ್ಕೋತಾ ಇದ್ರು. ನನಗೂ ಆಗ್ಲೇ ಗೊತ್ತಾಗಿತ್ತು ನಿಮ್ ಹೋಟೆಲ್ ಬೆಳಿತಿರೋ ಮಗುಗೆ ಆ ಮೂರ್ತಿನೇ ಅಪ್ಪ ಅಂತ. ಈಗಿದನ್ನ ಕೇಳಿಸ್ಬೇಕು ಅಂತ ನಿಮ್ ಅಣ್ಣಂದಿರು ಡಾಕ್ಟರ್ ಹತ್ರ ಹೇಳಿದ್ದಾರೆ. ನಾಳೆನೋ ನಾಡಿದ್ದೋ ಆ ಕೆಲಸನೂ ಆಗ್ಬಹುದು. ಹಾಗಾಗೋದ್ ಬೇಡ, ಯಾಕೆಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ತಾಯಿಯಾಗೋ ಭಾಗ್ಯ ಸಿಕ್ಕೋದಿಲ್ಲ. ಯಾವ ತಾಯಿನೂ ತನ್ನ ಮಗುನ ಕೊಲ್ಲೋದಿಕ್ಕೆ ಇಷ್ಟಪಡೋದಿಲ್ಲ. ಈ ಮಗು ಏನ್ ಕಳ್ತನದಿಂದ ಹುಡ್ತಾ ಇಲ್ವಲ್ಲ, ನಿಮ್ ಗಂಡ ನಿಮ್ ಕುತ್ಕೆ ತಾಳಿ ಕಟ್ಟಿದ್ದಾರೆ, ಹೆಂಡಿಯಿಂದ ನಿಮ್ ಜೊತೆ ಸಂಸಾರ ಮಾಡಿದ್ದಾರೆ, ಆ ತಾಳಿನ ನಿಮ್ ಅಣ್ಣಂದಿರು ಕಿತ್ತೆಸ್ತು ನಿಮ್ಮನ್ನಿಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನಾನು ಒಂದ್ ಹೆಣ್ಣಾಗ ಹೇಳ್ತಾ ಇದ್ದೀನಿ, ಒಂದ್ಸಲ ತಾಳಿ ಕುತ್ಕೆ ಬಿದ್ಮೇಲೆ ಮುಗೀತು. ಅವನು ಗಂಡ ದೇವ್ರು, ಯಾವ ಕಾರಣಕ್ಕೂ ಅವನ ತಿರಸ್ಕರಿಸಬಾರ್ದು. ಹಾಗಾಯ್ತು ಅಂದ್ರೆ ನೀನು ನನ್ ಹಾಗಾಗ್ಬಿಡ್ತೀಯ. ನಾನು ನಿಮ್ಮಣ್ಣ ಬಯಸ್ದಾಗ್ಲೆಲ್ಲ ಸುಖ ಕೊಟ್ಟಿದ್ದೀನಿ, ಕೊಡ್ತಾನೆ ಇದ್ದೀನಿ. 9 ವರ್ಷದಿಂದ ನನಗೂ ಅವ್ರಿಗೂ ಇದು ನಡೀತಾನೆ ಇದೆ. ಆದ್ರೆ ಈ ಮನೆ ನನ್ಗೆ ಯಾವ ಸ್ಥಳ ಇದೆ ಹೇಳು? ಮುಸ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಬಯಸ್ಕೋಬೇಕು. ಬೇರೆ ಮದುವೆ ಆಗೋ ಹಾಗೂ ಇಲ್ಲ, ಮಕ್ಕಳನ್ನ ಹೆರೋ ಆಗಿಲ್ಲ. ಹೌದು, ನನ್ನ ಹಣೆ ಬರಹ ಏನೋ ಹೀಗಾಗೋಯ್ತು. ನೀನು ನನ್ ಹಾಗಾಗೋದ್ ಬೇಡ. ನಿನ್ ಮದ್ವೆ ಆಗಿದೆ, ಗಂಡ ಇದ್ದಾನೆ, ಇದು ನಿನ್ ಮಗು, ನೀನ್ ಉಳಿಸ್ಕೋಬೇಕು. Oh,
ಯಾಕಮ್ಮ ನಿದ್ದೆ ಬರಲಿಲ್ವಾ? ಬರಲಿಲ್ಲ ಅಣ್ಣ. ಯಾಕೆ? ನಿದ್ದೆ ಕೆಟ್ಟ ಹೋಯ್ತು. ನಾನು ಈಗಿಂದ ಈಗಲೇ ಮೂರ್ತಿ ಮನೆಗೆ ಹೋಗಬೇಕು. ಅವನ ಮನೆಗೆ ನೀನು ಯಾಕೆ ಹೋಗಬೇಕು? ಗಂಡನ ಮನೆಲಿ ಇರಬೇಕಾದ್ದು ಹೆಂಡತಿ ಧರ್ಮ. ಅವನು ಹಾಗೆ ನನ್ನ ಗಂಡ ಆಗೋಕ್ ಸಾಧ್ಯ? ನಿನ್ನ ಕದ್ದು ತಾಳಿ ಕಟ್ಟೋ ನಾನು. ನಿನ್ನ ಕದ್ದು ಮಸು ನಿನ್ನ ಮೇಲೆ ದ್ವೇಷಕ್ಕೋಸ್ಕರ ನಿನ್ನ ಕಕ್ಕ ಹಾಳು ಮಾಡಿದ ಅವನನ್ನ ತುಂಡು ತುಂಡ ಕೊಚ್ಚ ಹಾಕ್ಬೇಕು ಅಂತ ನಾನಿದ್ದೀನಿ. ನೀನು ನಿನ್ನ ಬಾಯಿಂದವನ್ನ ಕೊಚ್ಚ ಹಾಕ್ಬಿಟ್ಟು ನಿನ್ ತಂಗಿನ ವಿಧವೆ ಮಾಡ್ಬೇಕು ಅಂತನ? ಹಾಗಮ್ಮ ಹಾಗೆ ಹೇಳು. ಅವನು ಯಾವ ಅರ್ಥದಲ್ಲಿ ನನ್ನ ಈ ಮುದ್ದು ತಂಗಿಗೆ ಗಂಡಾಗೋಕ್ ಸಾಧ್ಯ ಹೇಳು? ಮಂತ್ರ ಓದಿಲ್ಲ, ವಾಲ್ಗ ಓದಿಲ್ಲ, ನಾವೇನ್ ಕಾಲ್ ತೊಳೆದು ಅವನ ಕನ್ಯಾದಾನ ಮಾಡಿಕೊಟ್ಟಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವನ ತಾಳಿ ಕಟ್ಟಿದ್ದನ್ನು ಗೊತ್ತೇ ಇಲ್ಲ. ಏನೋ ನಡೆದಿರ್ಬೋದು, ಹೇಗೋ ನಡೆದಿರ್ಬೋದು, ನಡೆದು ಹೋಯ್ತು. ಈಗ ನನ್ನ ಹೊಟ್ಟೆಲಿ ಅವ್ರ ಮಗು ಬೆಳೀತಾ ಇದೆ. ಅದಕ್ಕೆ ಅದನ್ನು ಕೇಳಿಸ್ತಾ ಇರೋದು ಅದಕ್ಕೆ? ಇದೇನ್ ಕಾಲಗ್ ಮೆಟ್ಟಿರೋ ಚಪ್ಪಲಿ ಅಲ್ಲ, ಬೇಡ ಅಂದ ತಕ್ಷಣ ಕಿತ್ತು ಬಿಸಾಕೋಕೆ. ನನ್ನ ಕರುಳಿನ ಬಳ್ಳಿ ನನ್ನ ರಕ್ತ ಮಾಂಸ ಜೊತೆ ಅಂಟ್ಕೊಂಡ್ಬಿಟ್ಟಿದೆ. ನನ್ ಪ್ರಾಣ ಹೋಗ್ತಿದೆ ಅಂದ್ರು ಸರಿ, ನಾನು ಇದನ್ ಕೀಳೋಗ್ ಬಿಡಲ್ಲ, ನಾನು ಇದನ್ ಕೀಳೋಗ್ ಬಿಡಲ್ಲ. ನಮ್ದು ರಾಜರ ಮನೆತನ, ಏನೇ ನಡೆದ್ರು ಪದ್ಧತಿ ಸಂಪ್ರದಾಯದ ಪ್ರಕಾರ ನಡೀಬೇಕು. ನಿನ್ನ ಹೋಟೆಲ್ ಬೆಳೆದಿರೋದು ಹೊಲಸು. ನನ್ ಮಗು, ನನ್ ಮಗು ನನಗ್ ಪವಿತ್ರ. ಅರ್ಥ ಆಗಲ್ಲ, ನೀನೇನು ಮಾತಾಡ್ಬೇಕಾಗಿಲ್ಲ. ಹೊರಳು ಹೆರಳು ನಾನು, ಅದ್ರ ಯೋಚನೆ ನಿಂಗ್ ಬೇಡ. ನನಗ್ ನನ್ ಮಗು ಬೇಕು, ನನ್ ಗಂಡ ಬೇಕು, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನು ಮಾಡ್ತಾ ಇರೋ ತಪ್ಪು ನನ್ನ ಅರ್ಥ ಮಾಡ್ಕೋ. ಇದು ನಮ್ಮ ಮನೆತನದ ಮಾನದ ಪ್ರಶ್ನೆ, ಹೊರಗಡೆ ಗೊತ್ತಾದ್ರೆ ನಾವು ಏನ್ ಹಾಕೋಬೇಕಾಗುತ್ತೆ? ಮಾನ ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ತಾ ಇದೀಯಾ? ಮನೆ ಕೆಲ್ಸದವಳ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡಿರೋ ನಿನ್ ಬಾಯಲ್ಲಿ ಮಾನ ನಂಬಕ್ಕೆ ಆಗ್ತಾ ಇಲ್ಲ. ದೊಡ್ಡವ್ರು ತಿಳಿದ್ ಮಾಡಿದ್ರೆ ಅದು ತಪ್ಪಲ್ಲ, ಚಿಕ್ಕವ್ರು ತಿಳಿದೆ ತಪ್ಪು ಮಾಡ್ಬಿಟ್ರೆ ನಿಮ್ ಮಾನ ಮರ್ಯಾದೆಯನ್ನ ಹಾರೋಟೋಗುತ್ತಲ್ಲ. ಇನ್ನೊಬ್ರು ತಿಳ್ವಳಿಕೆ ಹೇಳಕ್ ಮುಂಚೆ ನಾವ್ ನೆಟ್ಟಿಗಿದೀವ ಅಂತ ಯೋಚನೆ ಮಾಡ್ಬೇಕು. ಇಷ್ಟು ದಿನ ನಿಮ್ ಮೇಲೆ ತುಂಬಾ ಗೌರವ ಆಯ್ತು, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾ ಮಗು ಅನ್ಕೊಂಡಿದ್ದೆ ಅಲ್ಲ ಪಿಶಾಚಿ, ಒಳ್ಳೆ ಮಾತನ್ನ ದಾರಿಗೆ ಬರೋಳಲ್ಲ ನೀನು, ಬಹಳ ಮುಂದೋಟ್ಬಿಟ್ಟಿದ್ಯಾ. ನನ್ನ ಮಾತು ಮೀರಿ ಹೊರಗಡೆ ಹೋದ್ರೆ ನಾನು ಮನುಷ್ಯನೇ ಅಲ್ಲ, ನಾಡಿಯ ಒಳಗೆ. ಅಲ್ಲಿ ನನ್ ದೃಷ್ಟಿನೇ ತಾಕವಾಗಿದೆ ನಿನ್ಗೆ, ಚೆನ್ನಾಗಿ ಓದಿ ದೊಡ್ಡ ಹೆಸರು ಮಾಡ್ಬೇಕು. ಮೂರ್ತಿಯಣ್ಣ, ಉಮಾ ತುಂಬಾ ಅಪಾಯದಲ್ಲಿದ್ದಾಳೆ, ನೀವ್ ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡ್ಬೇಕು. ಯಾಕಂತ ನೋಡ್ತಾ ಇದ್ದೀರಾ? ನಾನು ಅವ್ರ ಮನೆ ಕೆಲಸದವಳು. ಉಮಾ ಹೊಟ್ಟೆಯಲ್ಲಿ ಈಗ ನಿಮ್ ಮಗು ಬೆಳೀತಾ ಇದೆ, ಅದನ್ನ ಕಿತ್ತಾಕ್ಬೇಕು ಅಂತ ಅವ್ರ ಅಣ್ಣಂದಿರು ಅಲಿತಾ ಇದಾರೆ, ಅದನ್ನ ಉಳಿಸ್ಕೋಬೇಕು ಅಂತ ಉಮಾ ಗೋಳಾಡ್ತಾ ಇದ್ದಾಳೆ. ನೀವ್ ಯಾಕೆ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ? ನನ್ ಮಾತಲ್ಲಿ ನಂಬಿಕೆ ಇಲ್ವಾ? ಉಮಾ ನಿಮ್ಮನ್ನ ನೋಡ್ಬೇಕು ಅಂತ ಒದ್ದಾಡ್ತಾ ಇದ್ದಾಳೆ. ಅವತ್ತು ನೀವು ಬಂದಾಗ ಅವಳಿಗೇನೋ ಗೊತ್ತಿರ್ಲಿಲ್ಲ, ಅದಕ್ಕೆ ನಿಮ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಲು. ಈಗ ಅವಳಿಗೆಲ್ಲ ಗೊತ್ತಾಗಿದೆ, ನಾನ್ ನನ್ ಗಂಡನ ಮನೆಗೆ ಹೋಗ್ಬೇಕು ಅಂತ ಅಳ್ತಾ ಇದ್ದಾಳೆ. ದಯವಿಟ್ಟು ತಡ ಮಾಡ್ಬೇಡಿ, ಬೇಗ ಬನ್ನಿ. ಯಾಕೋ ನಿಂತ್ಕೊಂಡ್ಬಿಟ್ಟೆ, ಹೋಗ್ ಕರ್ಕೊಂಡ್ ಬಾ. ಏನ್ ಮುಖ ನೋಡ್ತಾ ಇದ್ಯಾ? ನಿನ್ ಹೆಂಡತಿನ ನೀನೇ ಕಾಪಾಡ್ಬೇಕೋನೋ? ಹೋಗ್ ಕರ್ಕೊಂಡ್ ಬಾ, ಹೋಗು.
ಹೆಚ್ಚಾಗೋಯ್ತಮ್ಮ ನಿನಗೆ ಆ ಮಗು. ನಾವು ನಿನ್ನ ಎಷ್ಟೊಂದ್ ಪ್ರೀತಿಸ್ತೀವಿ, ನಮಗೆ ನೀನ್ ಬೆಲೆ ಕೊಡದೆ ಹೋದ್ಮೇಲೆ ನೀನಿದ್ರೆಷ್ಟು ಸತ್ತರೆಷ್ಟು. ಈ ಅನಿಷ್ಠಾನ ಒತ್ಕೊಂಡ್ಬಂದು ನಮ್ಮೆದುರು ನಿಲ್ಲೋ ಬದಲು ನೀನ್ ಸತ್ತು ಹೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನ್ರಿ ನೋಡ್ತಾ ಇದ್ದೀರಾ, ಹೇಳ್ಕೊಂಡು ತೆಗೀರಿ ಅನಿಷ್ಠಾನ. ಡಾಕ್ಟರ್ ಏನಾಯ್ತು ನನ್ನ ಉಮ್ಮಂಗೆ? ನಾನು ಅವತ್ತೇ ಹೇಳಿದೆ ನಿಮಗೆ ಆಕೆ ಮನಸ್ಸಿಗೆ ಯಾವುದೇ ರೀತಿ ನೋವು ಹಾಕ್ಕೊಡ್ದು ಅಂತ, ಆದರೆ ನೀವು ಕೇಳಲಿಲ್ಲ. ಈಗ ಏನಾಯ್ತು? ಈಗ ಐ ಆಮ್ ವೆರಿ ಸಾರಿ ಡಾಕ್ಟರ್. ಡಾಕ್ಟರ್ 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 ತಾಯಿ ಉಮಾ ಏನಾಯ್ತು ನನಗೆ? ಅನ್ಯಾಯವಾಗಿ
निर्धार तक बंदूस ती ಹೆಣ್ಣು ತಾಯಿಯಾದ್ರೆ ಎಲ್ಲರಿಗೂ ಸಿಹಿ ಹಂಚ್ತೀವಿ, ಹಬ್ಬ ಮಾಡ್ತೀವಿ. ನೀವು ನಿಮ್ಮ ತಂಗಿ ಹೋಟೆಲಿರೋದನ್ನೇ ಕೇಳಿಸ್ಬಿಟ್ರೆ, ನೀವು ನಿಮ್ಮ ತಾಯಿ ಹೋಟೆಲ್ ಇರುವಾಗ ನಿಮ್ಮನ್ನ ಯಾರಾದರೂ ಕೇಳಿಸ್ಬಿಟ್ಟಿದ್ರೆ ಯಾಕೆ ಅಳ್ತಾ ಇದ್ದೀಯಾ? ಅವಳು ಋಣ ತೀರ್ತಪ್ಪ. ಇಲ್ಲಜ್ಜಿ, ಋಣ ತೀರಿಲ್ಲ. ನನ್ನ ಉಮಾ ಯಾವತ್ತೂ ನನಗೆ ಮೋಸ ಮಾಡೋದಿಲ್ಲ. ನಿಜವ ಮರೆಸಿ ಒಲವ ನಶಿಸಿ ನಟಿಸುವೆ ಏನು ನನ್ನ ಎದೆಯ ಗುಡಿಯ ಬೆಳಗ ಬಂದ ದೇವತೆ ನೀನು ನೀಡಿದ ತಾಳಿಯು ಕೊರಳ ತೊರೆದಿದೆ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ಬರಲು ಸಿಂಧೂರವಳವು ಸಿರು ಅಲ್ಲಿಗೆ ಪತಿಯ ಹೆಸರು ನಾನೇನು ಮಾಡ್ಬೇಡ. ನಾನು ನಿನಗೇನು ಮಾಡೋದಿಲ್ಲ. ನನಗೆ ನಿನ್ ಮೇಲೆ ಅತಿಯಾದ ಪ್ರೀತಿ ಕಣಮ್ಮ. ಹೌದಮ್ಮ, ನಿನ್ ಮೇಲಿದ್ದ ಅತಿಯಾದ ಪ್ರೀತಿಯಿಂದಾನೆ ಇಷ್ಟೆಲ್ಲ ಆಗೋಯ್ತು. ಹೌದು ತಾಯಿ, ನನ್ನ ನಂಬು, ನನ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ಲಿಲ್ಲಮ್ಮ, ಎಲ್ಲ ನೀನು ಒಳ್ಳೇದಕ್ಕೆ. ನೋಡು, ನಿನ್ ಯಾವತ್ತೂ ನಿನ್ ಮನಸ್ಸು ನೋಯಿಸೋದಿಲ್ಲ, ನನ್ ನಂಬು ತಾಯಿ. ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದ